ಬಿ ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಭೀಮಾ ಜುವೆಲ್ಲರ್ಸ್, ಆಭರಣ ಜುವೆಲ್ಲರ್ಸ್, ಜಾಸ್ ಅಲುಕಾಸ್, ಕಿದಿಯೂರ್ ಸ್ಲಾಟ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಜಿಎಂ ಗ್ಲೋಬಲ್ ಸ್ಕೂಲ್, ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಮತ್ತು ಕಿದಿಯೂರ್ಸ್ ಪಿಜ್ಜಾ. ನಮಸ್ಕಾರ ವೀಕ್ಷಕರೇ, ಉಡುಪಿ ಪಾಲಿಟಿಕ್ಸ್ನಲ್ಲಿ ಇವತ್ತು ನಾವಿರುವ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರ ಕೂಡ ಒಂದು. 5 ವರ್ಷಗಳ ಕಾಲ ಇಲ್ಲಿ ಬಿಜೆಪಿಯ ಆಡಳಿತವಿದ್ದಿತ್ತು. ಶಾಸಕರಾಗಿರುವಂತಹ ಲಾಲಾಜಿ ಆರ್ಮೆಂಡನ್ ಅವರು 5 ವರ್ಷಗಳ ಕಾಲ ಹಲವು ಕೆಲಸಗಳನ್ನ ಮಾಡಿದ್ದಾರೆ. ಅವರ ಅವಧಿಯಲ್ಲಿ ಮಾಡಿರುವಂತಹ ಎಲ್ಲಾ ಕೆಲಸಗಳು ಇಲ್ಲಿನ ಜನರಿಗೆ ತೃಪ್ತಿ ನೀಡಿದೆಯಾ? ಅದೇ ರೀತಿ ಮುಂಬರುವ ಚುನಾವಣೆಯಲ್ಲಿ ಇಲ್ಲಿ ಯಾರನ್ನ ಅಭ್ಯರ್ಥಿಯಾಗಿ ಬಯಸ್ತಾ ಇದ್ದಾರೆ, ಯಾರನ್ನ ಶಾಸಕರಾಗಿ ಇಲ್ಲಿಯ ಜನರು ಬಯಸ್ತಾ ಇದ್ದಾರೆ? ಇನ್ನು ಬಹುತೇಕವಾಗಿ ಕಾಂಗ್ರೆಸ್ನಲ್ಲಿ ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಕೇಳಿ ಬರ್ತಾ ಉಂಟು. ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಬಿಜೆಪಿಯಲ್ಲೂ ಕೂಡ ಹಲವಾರು ಜನರು ಆಕಾಂಕ್ಷಿಗಳಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ಜನರು ಇಲ್ಲಿ ಯಾರನ್ನ ಶಾಸಕರಾಗಿ ಬಯಸ್ತಾ ಇದ್ದಾರೆ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಆಗಿದೆ ಅನ್ನುವಂಥದ್ದನ್ನ ಅವರ ಹತ್ರನೇ ಕೇಳೋಣ. ಬನ್ನಿ ಸರ್, ಈ ಬಾರಿ ಇಲ್ಲಿ ಯಾವ ಪಕ್ಷ ಬರಬೇಕು ಕಾಪುಲ್ಲಿ? ಕಳೆದ ಸರ್ತಿ ಬಿಜೆಪಿ ಇತ್ತು, ಇನ್ನೂ ಅದೇ ಬರುವುದು ನಮ್ಮ ಅಭಿಪ್ರಾಯ. ಹಾಗೆ ಇನ್ನು ಹೌದಮ್ಮ, ಕಾಂಗ್ರೆಸ್ ಅಂದರೆ 60 ವರ್ಷ ಮೊದಲಿಂದ ಅವರು ಮಾಡಿದ್ದಾರೆ, ಏನು ಮಾಡಿದ್ದಾರೆ. ಈಗ ಮೋದಿಯವರು ಬಂದ ನಂತರ ನೋಡಿ ಎಷ್ಟು ಡೆವಲಪ್ಪು ಇದಾಗಿದೆ. ಹಿಂದಿನ ಸರ್ಕಾರ 60 ವರ್ಷ ರೂಲ್ ಮಾಡಿದೆ, ಎಂಥದ್ದು ಮಾಡಿಲ್ಲ. ಏನಂದರೆ ಸತ್ಯ ಸಂಗತಿ, ಅವ್ರದ್ದು ಮಾತ್ರ 500-600 ಕೋಟಿ ಅವರ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಎಲ್ಲ ಮಾಡಿ ಹಾಕಿದ್ದಾರೆ. ಬಿಜೆಪಿ ಏನಾದರೂ ಮಾಡಿದೆ, ಅದು ಬಂದ ನಂತರ, ಆ ಸರ್ಕಾರ ಬಂದ ನಂತರ ಏನಾದರೂ ಮಾಡಿ ಹೇಳಿದೆ, ಎಂಥಾದರೂ ಮಾಡಿದ್ದಾರೆ ಜನರಿಗೋಸ್ಕರ ಹೇಳಿ. ನಮಗೆ ಅದು BJP ಆಗ್ಬೋದು ಹೇಳಿ, ನಮ್ಮ ಇದು ಇಲ್ಲಿ ಎಲ್ಲ ಬರೋದು ಅದೇ BJP ಅಂದರೆ ಲಾಲಾಜಿ ಮಂಡನ್ ಮತ್ತು ಅದು ಪಂಚಾಯತಿ ವತಿಯಿಂದ ಇದು ಮಾಡೋದಲ್ಲ ಆಗಿದೆ. ಹೌದು, ಲಾಲಾಜಿ ಮಂಡನ್ ಬಂದರೆ ಒಳ್ಳೆಯದು ನಮಗೆ, ಸ್ವಲ್ಪ ಕೆಲಸ ಮಾಡಿದ್ದು ಇದೆಲ್ಲ ಆಗಿದೆ. ಹಾಗೆ ಮತ್ತೆ ನಂಗೆ ತಿಳಿದ ಮಟ್ಟಿಗೆ ವೋಟ್ ಲಾಲಾಜಿ ಮಂಡನ್ಗೆ ಆಗ್ಬೇಕಂತ. ಕಾಪುಲಿ ಎಲೆಕ್ಷನ್ ತಯಾರಿ ಹೇಗಿದೆ, ಜೋರುಂಟಾ? ಭಾಳಷ್ಟು ನಡೀತಾ ಉಂಟಲ್ಲ ಈಗ, ಈಗ ಭಾಳಷ್ಟು ತರಾತುರಿಯಲ್ಲಿ ಭಾಳ ಎಲ್ಲ ಪಕ್ಷದ ಅಭ್ಯರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ, ಎಲ್ಲ ಬರ್ತಿದ್ದಾರೆ, ಎಲ್ಲ ಜನರನ್ನು ಭೇಟಿ ಆಗ್ತಿದ್ದಾರೆ. ಮೊದಲು ಸ್ವಲ್ಪ ಕಮ್ಮಿ, ಈಗ ಜಾಸ್ತಿ. ಈಗ ಈಗಿನದಕ್ಕೆ ಸ್ವಲ್ಪ ಒತ್ತು ಜಾಸ್ತಿ ಅಲ್ವಾ, ಹಾಗಾಗಿ ಬರ್ತಾ ಇದ್ದಾರೆ. ಮುಂದೆ ಅದು ಜನರ ಇಚ್ಛೆ ಪ್ರಕಾರ ಬರುವುದು, ನಾವು ಈಗ ಹೇಳಲಿಕ್ಕೆ ಆಗ್ತದ? ಜನರಿಗೆ ಯಾವ ಪಕ್ಷ ಬೇಕು ಅದನ್ನು ಅವರು ಆರಿಸಿಕೊಳ್ತಾರೆ. ಕಾಪು ಅಭಿವೃದ್ಧಿ ಮುಂಚೆ ಆಗಿದೆ, ಇನ್ನೂ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಬೇಡಿಕೆ ಜನರು ಇಡ್ತಾರೆ. ಆದರೆ ಮತದಾರರ ಅಭಿಪ್ರಾಯ ನಾವು ಈಗ ಹೇಳಲಿಕ್ಕೆ ಆಗುವುದಿಲ್ಲ. ಪಕ್ಷ ನೋಡ್ತಾರ ಅಥವಾ ವ್ಯಕ್ತಿ ನೋಡ್ತಾರ ಅಂತ ಹೇಳಿ, ನಮ್ಮ ಅಭಿಪ್ರಾಯ ವ್ಯಕ್ತಿ ನೋಡಬೇಕು. ಹಾಂ ಸರಿ, ಯಾರು ಜನರಿಗೆ ಮತದಾರರಿಗೆ ಬೇಕಾ ಅವರನ್ನು ಚುನಾಯಿಸ್ತಾರೆ. ರೇಟ್ ಜಾಸ್ತಿ ಆಗಿದೆ ಹೌದು, ಈಗಿನ ಧಾರಣೆ ಪ್ರಕಾರ ಜಾಸ್ತಿ ಆಗ್ತಾ ಇರ್ತದೆ. ಒಂದಕ್ಕೆ ಜಾಸ್ತಿ ಆದರೆ ಇನ್ನೊಂದು ಅದರ ಹಿಂದೆ ಬರ್ತಾ ಇರ್ತದಲ್ಲ. ಸರ್, 5 ವರ್ಷದಲ್ಲಿ ಕಾಪು ಅಭಿವೃದ್ಧಿ ಆಗಿದೆಯಾ? ಸಾಧಾರಣ ಅಭಿವೃದ್ಧಿ ಆಗಿದೆ, ಬಟ್ ನಾವು ಎಣಿಸಿದಷ್ಟು ಆಗಲಿಲ್ಲ. ಮತ್ತು ಅವರು ಅಷ್ಟು ನಮ್ಮ ಹಿಂದಿನ MLA ಅಷ್ಟು ಮೂವಾಗ್ತಲ್ಲ ಮಾಡಿದ್ದಾರೆ ಕೆಲಸ, ಆದರೆ ನಾಟ್ ಟು ದವರ್ ಸ್ಯಾಟಿಸ್ಫ್ಯಾಕ್ಷನ್. ಕಾಪು ಅಂದರೆ ನಮ್ಮ ಊರಲ್ಲಿ ಹೇಳಿದ್ದು ನಾನು, ನಮ್ಮ ಊರಲ್ಲಿ ಇವತ್ತಿಗೂ ಎಕ್ಸ್ಪ್ರೆಸ್ ಇದಕ್ಕೆ ಹೈವೇಯಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ವರ್ಷ ಸಾಧಾರಣ 10-15 ಆಯ್ತೇನೋ, ಹೈವೇಯಲ್ಲಿ ಬಸ್ ಸ್ಟ್ಯಾಂಡ್ ಈಗ ಟೆಂಪರರಿ ಅಲ್ಲಿ ಇಲ್ಲಿ ಅಂತ ಸರಿ ಕಟ್ಟಿಲ್ಲ. ಸರ್ವಿಸ್ ರೋಡು ಕೂಡ ಅಷ್ಟೇ, ಎಲ್ಲ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಮಾಡಿಡ್ತಾರೆ. ನಮ್ಮಂಥ ಪ್ರಾಯ ಆದವರಿಗೆ ಆ ಕಡೆ ಈ ಕಡೆ ನಡೆದುಕೊಂಡು ಹೋಗೋದೇ ಕಷ್ಟ ಆಗಿದೆ. ಫುಟ್ಪಾತ್ನಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ, ಆ ಕಡೆ ಈ ಕಡೆ ವೆಹಿಕಲ್ ಎಕ್ಸ್ಪ್ರೆಸ್ ಸರ್ವಿಸ್ ರೋಡ್ನಲ್ಲಿ ಮಂಗಳೂರಿನಲ್ಲಿ ಹೋಗುವಂಥದ್ದು ಆಗ್ತದೆ, ತುಂಬ ಪ್ರಾಬ್ಲಮ್ ಉಂಟು. ಅದೆಲ್ಲ ಮಾಡಬೇಕು. ಮತ್ತು ಇದು ಮೇಯ್ನ್ ಇಲ್ಲಿ ಜಂಕ್ಷನ್, ಮುಂಚೆ ಯಾರೋ ಇದು ಮಾಡುವಾಗ ಆಗಿನ ಕಾಲದಲ್ಲಿ ಆಗ ಇದು ಮಾಡುವಾಗ
ಹೈವೇಯಲ್ಲಿ ನಿಮ್ಮ ಫ್ಲೈಓವರ್ ಅದನ್ನು ಯಾರೋ ಸ್ಯಾಂಕ್ಷನ್ ಆಗಿತ್ತು ರೆಡಿ ಆಗಿತ್ತು ಅದನ್ನು ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ದುಡ್ಡು ಕೊಟ್ಟೋ ಏನೋ ಮಾಡಿದ್ದಾರೆ ಬಟ್ ಅದನ್ನು ಈಗ ಸ್ಯಾಂಕ್ಷನ್ ಆಗಿದೆ ಆಗಬೇಕಷ್ಟೇ ತುಂಬ ತೊಂದರೆ ಎಲ್ಲ ಕಡೆಯಿಂದ ಆ ಕಡೆ ಮಂಚಕಲ್ಲಿಂದ ಈ ಕಡೆ ಮಟ್ಟು ಉಡುಪಿ ಮ್ಯಾಂಗ್ಳೂರು ಎಲ್ಲರೂ ಎವ್ರಿ ಡೇ ಒಂದು ಹಾಫ್ ಆನ್ ಅವರ್ ಬ್ಲಾಕ್ ಆಗ್ತದೆ ಅಲ್ಲಿ ಹೈವೇಯಲ್ಲಿ ಜಂಕ್ಷನ್ ಸೊ ಅದನ್ನೊಂದು ಆದಷ್ಟು ಬೇಗ ಸರಿಪಡಿಸಿದ್ರೆ ನಿಮ್ಮ ಮುಖಾಂತರ ನಮ್ಮ ಗ್ರಿವೆನ್ಸ್ ಅನ್ನು ಹೇಳ್ತೇನೆ ಎಲ್ಲ ಬಂದಿದೆ ಬಂದಿದೆ ಆಲ್ರೆಡಿ ಇಟ್ ಈಸ್ ಸ್ಯಾಂಕ್ಷನ್ಡ್ ಬಟ್ ಯಾವಾಗ ಆಗ್ತದೆ ಅಂತ ನೋಡ್ಬೇಕು ಇಂಪ್ಲಿಮೆಂಟೇಷನ್ ಗೊತ್ತಿಲ್ಲ ಹೌದೌದು ಆಗಲೇ ಹೌದು ಇಲ್ಲ ಅಷ್ಟು ಬೇಗ ಆಗುವಂಥದ್ದು ಕೆಲಸ ಅಲ್ಲ ಅದು ಬಟ್ ಮಾಡ್ಬೋದು ಅದು ಮಾಡ್ತಾರೆ ಸ್ಯಾಂಕ್ಷನ್ ಆಗಿದೆ ಇಟ್ ಮೇ ಟೇಕ್ ಟೈಮ್ ಹಾಗೆ ಇಲ್ಲ ನಮ್ದಂದ್ರೆ ನಾವು ಈಗ ಪಕ್ಷ ನಮ್ಮದು ಇದು ಕಡೆಗೆ ವ್ಯಕ್ತಿ ಸಹ ಉಂಟು ಅಂತ ಕೇಸ್ನಲ್ಲಿ ಒಟ್ಟಿಗೆ ಹೋಗುದಿಲ್ಲ ಸುಮ್ಮನೆ ಎಂತ ನಿಮ್ಮ ನೋಟ ಹಾಗೆ ಪಕ್ಷ ಹೌದು ಹೋಗಲಿ ವೇಸ್ಟ್ ಆದರೂ ಬರೋಲ್ಲ ಎಲ್ಲ ಇವರು ಇವರು ಮಾಡಿದಷ್ಟು ವೇಸ್ಟ್ ನಾವು ಮಾಡೋದಿಲ್ಲ ಇಲೆಕ್ಟ್ ಮಾಡಿ ಹೋಗ್ತಾರಲ್ವೋ ಅವರು ಮಾಡಿದಷ್ಟು ವೇಸ್ಟ್ ನಾವು ಮಾಡೋದಿಲ್ಲ ಬಟ್ ಹಾಕ್ತೇವೆ ಓಟ್ ಹಾಕ್ತೇವೆ ನಾವಂದರೆ ಎಜುಕೇಟೆಡ್ ನಮ್ಮ ರೈಟನ್ನು ನಾವು ಎಕ್ಸಸೈಸ್ ಮಾಡಲೇಬೇಕು ಮಾಡ್ತೇವೆ ಖಂಡಿತ ಬಟ್ ಇನ್ನೂ ಅದು ತುಂಬ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಉಂಟು ಆ ವಿಷಯದಲ್ಲೆಲ್ಲ ಸೆಲೆಕ್ಷನ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಲಿ ಪಾರ್ಟಿ ಆಗಲಿ ಎಲ್ಲ ಎಲ್ಲ ಪಕ್ಷದಲ್ಲಿ ಇದಾಗಬೇಕು ತುಂಬ ಇದಾಗಬೇಕು ವೀಕ್ಷಕರೇ ನಮ್ಮ ಜೊತೆ ಕಾಪು ಬ್ಲಾಕ್ ಕಾಂಗ್ರೆಸ್ನ ಮೈನಾರಿಟಿ ಪ್ರೆಸಿಡೆಂಟ್ ಆಗಿರುವಂಥ ಶರ್ಫುದ್ದೀನ್ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಹೇಗೆ ನಡೀತಾ ಇದೆ ಇಲ್ಲಿ ಚುನಾವಣೆಯ ತಯಾರಿ ಕಾಪು ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಅಭ್ಯರ್ಥಿ ಆಗಿದ್ದಾರೆ ಹಾಗೆ ಕಾಪು ಕ್ಷೇತ್ರದಲ್ಲಿ ಅವರು ಶಾಸಕರಿದ್ದಾಗ ಹಾಗೆ ಅವರು ಸಚಿವರಿದ್ದಾಗ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಕಾಪು ಅಂತ ಗುರುತಿಸಿದ್ದೇ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಅವರಿದ್ದಾಗ ಸಾವಿರಗಟ್ಟಲೆ ಹಣ ತಂದು ಇಲ್ಲಿ ನಮ್ಮ ಅಭಿವೃದ್ಧಿಗೆ ಕಾಪು ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಅವ್ರು ಮಾಡಿದಂಥ ಸಾಧನೆ ಈಗ ಇವರು ಬಿಜೆಪಿ ಪಕ್ಷದವರು ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಕಾಪು ಕ್ಷೇತ್ರದಲ್ಲಿ ಈ ಸರಿ ಅಂತೂ ವಿನಯ್ ಕುಮಾರ್ ಸೊರಕೆ ಅವರು ಏನಿಲ್ಲ ಅಂದರೂ ಸರಿ ಸುಮಾರು 25,000 ಅಧಿಕ ಮತಗಳ ಅಂತರದಿಂದ ಜಯ ಗಳಿಸ್ಲಿಕ್ಕಿದ್ದಾರೆ ಕಾಪುವಲ್ಲಿ ಡೆವಲಪ್ಮೆಂಟ್ ಆಗಿದೆ ಸರ್ ಲಾಲಾಜಿ ಆರ್ಮೆಂಡನ್ ಅವರ ಇರುವ ಟೈಮಲ್ಲಿ ಕಾಪುವಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಈಗ ಜನರ ಹತ್ರ ನೀವು ಜನರ ಬಳಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ಕಾಪು ಕ್ಷೇತ್ರದಲ್ಲಿ BJP MLA ಎಲ್ಲಿದ್ದಾರೆ ಅಂತ ಹುಡುಕುವಂಥ ಪರಿಸ್ಥಿತಿ ಬಂದೋದಿಗಿತ್ತು ಈಗ ಚುನಾವಣೆ ಹತ್ರ ಬರ್ತಿದೆ ಜನರ ಹತ್ರ ಈಗ ಹೋಗಲಿಕ್ಕೆ ಶುರು ಮಾಡಿದ್ದಾರೆ ಆದರೆ ಜನರು ತುಂಬ ಬುದ್ಧಿವಂತರಿದ್ದಾರೆ ಅವ್ರಿಗೆ ಗೊತ್ತಿದೆ ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರು ಅಲ್ದಿದ್ರೂ ಸಹ ಶಾಸಕರಾಗಿ 24 ಗಂಟೆನೂ ಜನರಿಗೆ ಸಿಗುವಾಗೆ ಕೆಲಸ ಮಾಡಿ ಇಡೀ ನಮ್ಮ ಕಾಪು ಕ್ಷೇತ್ರದಲ್ಲಿ ಅವರು ಶಾಸಕರು ಅಲ್ದಿದ್ರೂ ಸಹ ಜನಪರ ಕೆಲಸ ಮಾಡಿದ್ದಾರೆ ಕಾಪು ಶಾಸಕರು ಮಾಡಿರುವಂಥ ಎಲ್ಲ ಕೆಲಸಗಳು ನಿಮಗೆ ತೃಪ್ತಿ ನೀಡಿದೆ ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಈ ಭಾಗದಲ್ಲಿ ಅನ್ನುವಂಥದ್ದು ಏನಾದರೂ ಇದೆಯಾ ಜನರು ಕೂಗಿ ಏನಿತ್ತು ಈಗ ಒಂದು 5 ವರ್ಷಕ್ಕಿಂತ ಮೊದಲೇ ಈಗ ಅದೇ ಥರ ಈಗ ಕೆಲಸ ಪೆಂಡಿಂಗ್ ಇದೆ ಯಾಕೆಂದರೆ ಯಾವ ಕೆಲಸನೂ ನಡೀತಾ ಇಲ್ಲ ಈಗ ನಮ್ಮ ಪುರಸಭೆಯಲ್ಲಿ ಇರುವಂಥ ಕೆಲಸ ಆಗಲಿ ಅಥವಾ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಇರುವಂಥ ಕೆಲಸ ಯಾವುದು ಕೆಲಸ ಸಹ ನಡೀತಾ ಇಲ್ಲ ಜನರು ತುಂಬ ಹತಾಶರಾಗಿದ್ದಾರೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಕಾಪುವಿನಲ್ಲಿ ಕಾಂಗ್ರೆಸ್ ಬರ್ತದೆ ಪಕ್ಕ 100ಕ್ಕೆ 100 ಈ ಬಾರಿ ಕಾಂಗ್ರೆಸ್ ಪಕ್ಷ ಕಾಪು ಕ್ಷೇತ್ರದಲ್ಲಿ ಜಯ ಗಳಿಸುತ್ತೆ ಹಾಗೂ ನಮ್ಮ ರಾಜ್ಯದಲ್ಲಿ ಸಹ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸಲಿಕ್ಕಿದೆ ಈ ಬಾರಿ ಯಾವ ಪಕ್ಷ ಬರ್ತದೆ ಯಾವ ಪಕ್ಷಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ಗೊತ್ತಾಗಿಲ್ಲ ಎಲ್ಲ ಬೇಕಾದದ್ದು ಯಾವ ಪಕ್ಷ ಆಗಲಿ ಏನು ಮಾಡೋದು ಏನಿಲ್ಲ ಅವರು ಸುಮ್ಮನೆ ಪಕ್ಷ ಓಟ್ ತಗೊಂಡು ಮನೆಯಲ್ಲಿ ಕೂತಿದ್ದಾರೆ ಮತ್ತು ಏನು ಆಗೋದು ಏನಿಲ್ಲ ದಿನ ದಿನ ಜಾಸ್ತಿ ಆಗ್ತಾ ಇದೆ ರೇಟ್ ಎಲ್ಲ ಕಮ್ಮಿ ಆಗೋದಿಲ್ಲ ಈಗ ನಾವು ರಿಕ್ಷಾದವರು ನಮಗೆ 6 ರೂಪಾಯಿ ಪುನಃ ಜಾಸ್ತಿ ಆಯಿತು ಕೆಸಿಗೆ ಪ್ಯಾಸೆಂಜರ್ ಅದೇ ಕೊಡೋದು ನಮಗೆ ಅದೆಲ್ಲ ಜಾಸ್ತಿ ಕೊಡೋದಿಲ್ಲ ಮೀಟರ್ ಹಾಕಿದ್ರೆ ಸಹ ಅದೇ ಮೀಟರ್ ಹಾಕಲಿಲ್ಲ ಅಂದರೆ ಅದೇ ಗ್ಯಾಸಿಗೆ ಡೈಲಿ ಜಾಸ್ತಿ ಆಗ್ತಾ ಇದ್ದೆ ಗಾಡಿದು ಪಾರ್ಟ್ಸ್ಗೆ ಎಲ್ಲ ಜಾಸ್ತಿ ಹಾಕಿದ್ದಿದೆ ಜಿ ಟ್ಯಾಕ್ಸ್ ಅದು ಟ್ಯಾಕ್ಸ್ ಅಂತ ಹಾಕಿ ನಮಗೆ ಬದಲಿಕ್ಕೆ ಕೊಡೋದಿಲ್ಲ ಇಲ್ಲ ಚೇಂಜ್ ಆಗಬೇಕು ಪಕ್ಷ ಎಲ್ಲ ಚೇಂಜ್ ಆಗಬೇಕು ಒಂದೇ ಪಕ್ಷ ಇದ್ದರೆ ಏನು ಪ್ರಯೋಜನ ಉಂಟು ನಮಗೆ ಏನು 5 ವರ್ಷದಲ್ಲಿ ಏನಾಯಿತು 10 ವರ್ಷ ಆಯಿತು ಈ ಪಕ್ಷಕ್ಕೆ ಏನು ಸಿಕ್ಕಿತ್ತು ಏನು ಸಿಕ್ಕಲಿಲ್ಲ ಇದೇ ನಮ್ಮ ಏಜಿ ಹೋಯಿತು ಶಿವ ನಮಗೇನು ಫಾಯ್ದೆ ಇಲ್ಲ ಚೇಂಜ್ ಆಗಬೇಕು ಯಾವ ಪಕ್ಷ ಯಾವುದಂತ ನಾನು ಹೇಳುವುದಿಲ್ಲ ಯಾವುದು ಇರಲಿ ಚೇಂಜ್ ಆಗಬೇಕು 5 ವರ್ಷಕ್ಕೆ ಅವರ ಚೇಂಜ್ ಆಗಬೇಕು ಅದಕ್ಕೆ ಗೊತ್ತಾಗ್ತದಲ್ಲ ಜನರಿಗೆಲ್ಲ ಎಂತ ಆದರೆ ಏನಾಗ್ತದೆ ಅಂತ
ಇದು ಒಂದೇ ಪಕ್ಷ ಕೊಡ್ತಾ ಇದ್ದರೆ ಅದು ಹೇಳಿದ್ರೆ ಒಂದೇ ಮಾವಿನ ಮರನಲ್ಲಿ ಒಂದೇ ಮಾವಿ ಆದರೆ ಅದು ತಿನ್ನಲಿಕ್ಕೆ ಮಜ ಆಗೋದಿಲ್ಲ ಚೇಂಜ್ ಚೇಂಜ್ ಬೇಕು ತೋತಾಪರಿ ಬೇಕು ಮುಂಡಪ್ಪ ಬೇಕು ಹಾಗೆ ಎಲೆಕ್ಷನ್ಸ್ ಹಾಗೆ ಚೇಂಜ್ ಇರಬೇಕು ಆಗಬೇಕು ಆಗಬೇಕು ಚೇಂಜ್ ಕಾಪು ಬಾಕಿ ಉಂಟಲ್ಲ ನೋಡಿ ರೋಡ್ ಒಂದಾದರೆ ಸರಿ ಉಂಟಾ ಇಲ್ಲಿ ಒಂದೇ ಗುಳಿ ಗುಂಪು ಎಲ್ಲ ಉಂಟು ಇಲ್ಲಿ ಎಲ್ಲ ಹೇಳ್ತಾರೆ ಮುನ್ಸಿಪಾಲ್ಟಿಯವರು ಸ್ವಚ್ಛ ಕಾಪು ಸುಂದರ ಕಾಪು ಅಂತ ಹೇಳ್ಕೊಂಬರ್ತಾರೆ ನೋಡಿದರೆ ಈ ರಸ್ತೆ ಉಂಟು ನೋಡಿ ಅಲ್ಲಿಂದ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ ಸರಿ ಅಷ್ಟು ಗುಳಿ ಗುಂಪು ಉಂಟು ಯಾರು ಮಾಡೋದು ಮೈನ್ ಸಿಟಿ ಏನಾದರೆ ಮಕ್ಕಳವರ ಆಸ್ಪತ್ರೆ ಉಂಟಾ ಇಲ್ಲಿ ಇಲ್ಲ ಉಡುಪಿ ಹೋಗಬೇಕು ಗೊತ್ತಾಯಿಲ್ಲ ಡಾಕ್ಟ್ರೇ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಡಾಕ್ಟ್ರ್ ಇಲ್ಲ ಸಿಸ್ಟರ್ಗೆ ಇಟ್ಟಿದ್ದಾರೆ ಡಾಕ್ಟ್ರ್ ಇಲ್ಲ ಏನಾದರೆ ಸಿಸ್ಟರ್ ಇರ್ತಾರೆ ಎಂತ ಬೇಕು ಮಾತ್ರೆ ತಗೊಂಡು ಹೋಗಿ ಡಾಕ್ಟ್ರ್ ಇರುವುದಿಲ್ಲ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲ ಏನಾದರೂ ನಮಗೆ ಬೇಕಾದರೆ ಉಡುಪಿ ಹೋಗಬೇಕು ಆದರೆ ಮುನ್ಸಿಪಾಲ್ಟಿ ಯಾಕೆ ಟ್ಯಾಕ್ಸ್ ತಗೊಳ್ತಾರಲ್ಲ ಇವರು ಹಾಂ ಮನೆ ಟ್ಯಾಕ್ಸ್ ಆ ಟ್ಯಾಕ್ಸ್ ಅಂತ ನಮಗೇನು ಪ್ರಯೋಜನ ಉಂಟು ಹಾಂ ಉಡುಪಿಗೆ ಹೋಗಬೇಕಲ್ಲ ಆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಆಗ್ತದೆ 10,000 ಇಡಬೇಕು ಜೇಬಲ್ಲಿ ಅಲ್ಲಿ ಧರ್ಮ ಮಾಡ್ತಾರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಲ್ಲಿ ಮಲಗಿ ಹೋಗಿ 2 ದಿನ ಅಡ್ಮಿಟ್ ಮಾಡ್ತಾರೆ ಮತ್ತೆ ಹೋಗಿ ಮನೆಗೆ ಅಂತ ಹೇಳ್ತಾರೆ ಏನು ಫಾಯ್ದೆ ಉಂಟು ನಮಗೆ ತುಂಬ ಕಷ್ಟ ಉಂಟು ಈಗ ಮುಂಚೆದು ನಾವು ಸಣ್ಣ ಇರುವಾಗ ಅಷ್ಟು ಕಷ್ಟ ಇರಲಿಲ್ಲ ಈಗ ನಮಗೆ ವಯಸ್ಸಾಯಿತು ಈಗ ತುಂಬ ಕಷ್ಟ ಉಂಟು ಏನು ಬದಲಿಕ್ಕೆ ಏನು ಮನಸ್ಸಿಲ್ಲ ಈಗ ಆ ಸರ್ಕಾರ ಹೀಗೆ ಮಾಡಿದ್ದಾರೆ ಯಾವುದರಲ್ಲಿ ಒಂದು ರೇಟ್ ಏನಾದರೂ ತಗೊಳ್ಳಿದ್ರೆ 50 ರೂಪಾಯಿದು 100 ರೂಪಾಯಿ 100 ರೂಪಾಯಿದು 200 ರೂಪಾಯಿ ಗೊತ್ತಾಯಿಲ್ಲ ಏನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ 500 ರೂಪಾಯಿ ದುಡಿಯೋನು ಏನು ಮಾಡಬೇಕಾಗ್ತದೆ ಅವನು ಗ್ಯಾಸ್ಗೆ ಕೊಡೋದ ಹಾಲಿಗೆ ಕೊಡೋದ ಮಕ್ಕಳ ಶಾಲೆಗೆ ಕೊಡೋದ ಎಂತ ಮಾಡೋದು ನಾನು ಅವರು ರಿಕ್ಷಾದವನು 500 ರೂಪಾಯಿ ಸಂಪಾದನೆ ಮಾಡಿದರೆ ನಾನು ಏನು ಮಾಡಬೇಕು ಅದರಲ್ಲಿ ಫ್ಯಾಮಿಲಿ ಉಂಟು ಮಕ್ಕಳಿದ್ದಾರೆ ಶಾಲೆ ಹೋಗ್ತಾರೆ ಹಾಂ ಶಾಲೆ ಫೀಸ್ ಅದು ಏನು ಹೇಳಿ ಪ್ರಯೋಜನ ಇಲ್ಲ ನಮ್ಮ ಮಂಡೆ ಇದು ಉಂಟಲ್ಲ ನೀರು ನಾವು ಇಟ್ಕೊಂಡು ಕಾಲು ತನಕ ಬರ್ತದೆ ಹೇಳಿ ಯಾರಿಗೆ ಹೇಳಿ ಪ್ರಯೋಜನ ಇಲ್ಲ ಸ್ವಾಸಿಕರ ಆಗಲಿ ಯಾರೂ ಇಲ್ಲಿ ಏನು ಕೇಳೋದಿಲ್ಲ ಅವರಿಗೆ ಎಲೆಕ್ಷನ್ ಆಯಿತು ಓಟಾಯಿತು ಅವರು ಮನೆಯಲ್ಲಿ ಕೂತಿದ್ದಾರೆ ಕೇಳಿದರೆ ನಾನು ಬೆಂಗಳೂರಲ್ಲಿ ಅಂತ ಇದ್ದೇನೆ ಅಂತ ಹೇಳ್ತಾರೆ ಪಕ್ಷ ಯಾವುದು ಬರಲಿ ಕೆಲಸ ಮಾಡಿದ್ರೆ ಇರುತ್ತೆ ಕಾಪಲ್ಲಿ ಅಷ್ಟೇ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದು ಬರಲಿ ತೊಂದರೆ ಇಲ್ಲ ಕಾಪಲ್ಲಿ ಕಾಪಲ್ಲಿ ಏನು ಕೆಲಸ ಆಗಲಿಲ್ಲ ಬೇರೆ ಕಡೆಯಲ್ಲಿ ಆಗಿದೆ ಕಾಪಲ್ಲಿ ಯಾವ ಕೆಲಸ ಆಗಲಿ ಇಷ್ಟೊತ್ತಿಗೆ ಅಭಿವೃದ್ಧಿ ಆಗಲಿಲ್ಲ ನಾವು ವ್ಯಕ್ತಿ ನೋಡಿ ಹಾಕೋದು ಪಕ್ಷ ನೋಡಿ ಹೋಗ್ತಾಗಲಿಲ್ಲ ಬೆಲೆ ಏರಿಕೆ ಅವ್ರು ಮಾಡ್ತು ನಾವು ಕಟ್ಟಲೇಬೇಕಲ್ಲ ನಮಗೆ ಬೇಕಾದ ನಾವು ತಿನ್ನಬೇಕು ಬಟ್ಟೆ ಬೇಕು ನಮಗೆ ಆಗೋದಿಲ್ಲ ಅವ್ರಿಗೆ ಆಗೋದಿಲ್ಲ ಅಲ್ಲ ಅವ್ರಿಗೆ ಬೇಕಾದಷ್ಟು ಬರ್ತದೆ ನಮ್ಗೆ ಯಾರು ಕೊಡ್ತಾರೆ ನಾವು ದುಡಿಬೇಕು ನಾವು ತಿನ್ನಬೇಕು ಈ ಬಾರಿ 100ಕ್ಕೆ 100 ಪಟ್ಟು ಇಡೀ ರಾಜ್ಯದಲ್ಲಿ ಒಂದು 130ಕ್ಕೂ ಅಧಿಕ ಸ್ಥಾನ ಗಳಿಸುವುದರಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ಯಾಕಂದರೆ ಕಳೆದ ಸಿದ್ದರಾಮರವರ ಒಂದು 5 ವರ್ಷದ ಆಡಳಿತ ಜನ ಮೆಚ್ಚಿದ್ದಾರೆ ಮತ್ತು ಈ ಬಿ ಜೆ ಪಿಯವರು ಒಂದು ರೀತಿಯ ಗೊಂದಲ ಹಬ್ಬಿಸಿ ಬೇರೆ ಬೇರೆ ರೀತಿಯ ಒಂಥರ ಜನರನ್ನು ಒಂದು ಏನು ಬೇರೆ ಬೇರೆ ರೀತಿ ಸುಳ್ಳಿನ ರೀತಿಯಲ್ಲಿ ಹೋದ ಸಲ ನಮಗೆ ಸ್ವಲ್ಪ ಸೀಟ್ ಕಡಿಮೆ ಆಯಿತು ಆದರೆ ಈ ಬಾರಿ 100ಕ್ಕೆ 100 ಪಾಲು ಜನರಿಗೆ ಗೊತ್ತಾಗಿದೆ ಆಡಳಿತ ಯಾವ ರೀತಿ ಕಾಂಗ್ರೆಸ್ನವರು ನಡೆಸಿದ್ದಾರೆ ಮತ್ತು ಕಾಂಗ್ರೆಸ್ನವರು ಕೊಟ್ಟಂಥ ಕಾರ್ಯಕ್ರಮ ಇವತ್ತು 169ರ ಒಂದು ಭರವಸೆ ಏನಿತ್ತು ಕಳೆದ ಬಾರಿ ಕೊಟ್ಟಂತಹ ಇದರಲ್ಲಿ ಅದರಲ್ಲಿ 169 ಕೂಡ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ರಾಜ್ಯದಲ್ಲೂ ಮತ್ತು ಕಾಪು ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಒಂದು ಅಭಿವೃದ್ಧಿ ಜನ ಈಗ ಮಾತಾಡ್ತಾರೆ ಎಲ್ಲಿ ಹೋದರೂ ಗುದ್ದಲಿ ಪೂಜೆ ಎಲ್ಲಿ ಹೋದರೂ ಆ ಥರ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೆ ಮನಮುಟ್ಟುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾವು ನೋಡುವಾಗ ನಮ್ಮ 23ನೇ ವಾರ್ಡ್ ಅಹಮದಿ ಮಲ್ಲ ವಾರ್ಡ್ ಕಾಪುವಿನಲ್ಲಿ ಈ ಪುರಸಭೆಯಲ್ಲಿ ಬರುವುದು 23ನೇ ವಾರ್ಡ್ ಓಕೆ 23ನೇ ವಾರ್ಡಲ್ಲಿ ಇಷ್ಟರವರೆಗೆ ಯಾರೂ ಬರಲಿಲ್ಲ ಕೆಲಸಕ್ಕೆ ಒಂದು ಕಾಮಗಾರಿಗೆ ಆಗಲಿಲ್ಲ ಅಲ್ಲಿ ಅಲ್ಲಿ ಇವತ್ತು ಸಹ ಮಡ್ಡು ರೋಡ್ ಇದೆ ಅಲ್ಲಿ ರೋಡ್ ಇಷ್ಟರವರೆಗೆ ಡಾಮರೀಕರಣ ಆಗಲಿಲ್ಲ ಎಲ್ಲಿ ಕೂಡ ಒಂದು ರೋಡ್ ಆಗಿದೆ ಅದು ಸ್ವಲ್ಪ ಎಷ್ಟು ಒಂದು 10 ಫೀಟ 20 ಫೀಟ ಮಾಡಿ ಹೋಗೋದು ಇನ್ನೊಂದು ವರ್ಷಕ್ಕೆ 5 ವರ್ಷಕ್ಕೆ ಬರ್ತಾರೆ ಅವರೊಬ್ಬರು ಒಂದು ಬಂದು 5 ಫೀಟ್ ಒಂದು 50 ಫೀಟ್ ಮಾಡಿ ಹೋಗೋದು ಹಾಗೆ ನಡೀತಾ ಇದೆ ಇಷ್ಟರವರೆಗೆ
ಇಷ್ಟರವರೆಗೆ ನಮ್ಮ ಏರಿಯಾದಲ್ಲಿ ಆಮದಿ ಮೊಲ್ಲದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ. ಈಗ ಲಾಸ್ಟ್ ಟೈಮ್ ಒಂದು ತಿಂಗಳು ಹಿಂದೆ ಬಂದು ಲಾಲಾಜಿ ಮೆಂಡನವರು ಬಂದು ಇನ್ನು ಪೂಜೆ ಮಾಡಿ ಹೋಗಿದ್ದಾರೆ ರೋಡದ್ದು. ಈಗ ಎಲೆಕ್ಷನ್ ಹತ್ತಿರ ಬಂತು, ಅದಕ್ಕೆ ಪೂಜೆ ಮಾಡಿ ಹೋಗಿದ್ದಾರೆ, ರೋಡ್ ಆಗ್ತದೆ ಅಂತ ಇನ್ನು ನೋಡಬೇಕು ಆಗ್ತದೆ ಇಲ್ವಾ ಅಂತ. ಆದರೆ ಏನಾದರೂ ಆಗ್ಬೋದು. ಈಗ ಇಷ್ಟರ ವರ್ಷ ಕಾಂಗ್ರೆಸ್ ರೂಲ್ ಮಾಡಿ ಹೋಯಿತು, ಆದರೆ ನಮಗೆ ಏನು ಲಾಭ ಸಿಗಲಿಲ್ಲ. ನಾವು ಇಷ್ಟರವರೆಗೆ ಕಾಂಗ್ರೆಸ್ಗೆ ಒಟ್ಟು ಹಾಕ್ತಾ ಇದ್ದದ್ದು, ಕಾಂಗ್ರೆಸ್ಸಿಂದ ನಮಗೆ ಏನು ಲಾಭ ಸಿಗಲಿಲ್ಲ ಇಷ್ಟರವರೆಗೆ. ಓಕೆ, ಹಾಗಾದರೆ ಬಿ ಜೆ ಪಿಯೇ ಬರಬೇಕು ಹೇಳ್ತೀರಾ ಮುಂದೆ? ಬಿ ಜೆ ಪಿ ಬರಬೇಕಂತ ಇಲ್ಲ, ಬಿ ಜೆ ಪಿ ಬಂದರೆ ಸಹ ಬೇರೆ ಬೇರೆ ಪ್ರಾಬ್ಲಮ್ ಇದೆ, ಇಂಪ್ರೂವ್ಮೆಂಟ್ ಆಗ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ ಇದೆ ಗೊತ್ತಾಯ್ತಲ್ಲ. ಆದರೆ ಸಹ ನಮಗೆ ಯಾವುದು ಬಂದರೆ ಸಹ ಅಷ್ಟು ಕಷ್ಟ ಇಲ್ಲ ಯಾವುದು ಸಹ. ಆದರೆ ನಾವು ಒಂದು ಪಾರ್ಟಿಯಲ್ಲಿ ಸಹ ನಾವು ಕೆಲಸ ಮಾಡ್ತಾ ಇದ್ದೇವೆ ಗೊತ್ತಾಯ್ತಲ್ಲ. ನಮಗೆ ಆ ಲೆಕ್ಕದಲ್ಲಿ ಬಂದರೆ ಯಾವುದು ಸಹ ವ್ಯಕ್ತಿ ನೋಡಿ ನಾವು ಹಾಕೋದು. ನಮ್ಮ ಇಂಪ್ರೂವ್ಮೆಂಟ್ ಆಗಬೇಕು ಏರಿಯಾ. ನಮ್ಮ ಏರಿಯಾಕ್ಕೆ ಇಷ್ಟರವರೆಗೆ ಯಾರೂ ಬರಲಿಲ್ಲ. ಈ ಆಮದಿ ಮೊಲ್ಲ ವಾರ್ಡಿಗೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಇಷ್ಟರವರೆಗೆ ನೀವು ಬಂದು ನೋಡಿ ಅಲ್ಲಿ ಹೋಗಿ, ಒಂದು ರೋಡಿಗೆ ಡಾಮರೀಕರಣ ಆಗಲಿಲ್ಲ. ನಾವು ಒಂದು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೇವೆ ಇದಕ್ಕೆ ರೋಡ್ ಮಾಡಿ, ಇದಕ್ಕೆ ರೋಡ್ ಮಾಡಿ ಅಂತ ಆಶ್ವಾಸನೆ ಕೊಟ್ಟು ಹೋಗ್ತಾರೆ, ಆಯಿತು ಮಾಡ್ತೇವೆ ಅಂತ. ಇಷ್ಟರವರೆಗೆ ಆಗಲಿಲ್ಲ ರೋಡ್. ಈಗ ಲಾಲಾಜಿ ಮೆಂಡನ್ ಮೊನ್ನೆ ಬಂದು ಒಂದು ಪೂಜೆ ಮಾಡಿ ಹೋಗಿದ್ದಾರೆ, ನೋಡಬೇಕು ಇನ್ನು ಆಗ್ತದಾ ಇಲ್ವಾ ಅಂತ. ಅದು ಸಹ ನಮಗೆ ಗ್ಯಾರಂಟಿ ಇಲ್ಲ, ಲಾಸ್ಟ್ರವರೆಗೆ ಸಹ ಗ್ಯಾರಂಟಿ ಇಲ್ಲ. ಎಲೆಕ್ಷನ್ನ ಮುಂಚೆ ಹೀಗೆ ಮಾಡಿ ಹೋಗ್ತಾರೆ, ಮತ್ತೆ ಬರೋದಿಲ್ಲ ಯಾರು. ನಾವು ನೋಡ್ತಾ ಇದ್ದೇವೆ, ನಾವು ಚಿಕ್ಕದಿಂದ ನೋಡ್ತಾ ಇದ್ದೇವೆ, ಇದೇ ಆಗ್ತಾ ಇದೆ. ಮತ್ತೆ ಈಗ ಚುನಾವಣೆಯ ಟೈಮಲ್ಲಿ ಈಗ ಧರ್ಮ ಹಿಂದುತ್ವ ಇದೆಲ್ಲ ಜಾಸ್ತಿ ಆಗ್ತದೆ, ಮಾಮೂಲಿ ಆಗಿದೆ ಅಲ್ಲ. ಅದು ಎಲ್ಲ ಸ್ಪೀಚಲ್ಲಿ ಯೂಟ್ಯೂಬ್ ತೆಗೆದು ನೋಡಿದರೆ ಸಹ ಹಿಂದೂ ಮುಸ್ಲಿಮೇ ಇರೋದು, ಟಿ ವಿ ಓಪನ್ ಮಾಡಿದರೆ ಸಹ ಹಿಂದೂ ಮುಸ್ಲಿಮೇ ಇರೋದು, ಅದೆಲ್ಲ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಏರಿಯಾ ಇಂಪ್ರೂವ್ಮೆಂಟ್ ಆಗಬೇಕು, ಅದರ ಬಗ್ಗೆ ನಮಗೆ ಸ್ವಲ್ಪ ಇದು ಇದೆ. ಮತ್ತು ಅದು ಮಾಮೂಲಿ ಆಗಿದೆ. ಹಿಂದೂ ಮುಸ್ಲಿಮ್ ಚಿಕ್ಕ ಮಕ್ಕಳ ಹತ್ರ ಕೇಳಿದರೆ ಸಹ ಹಿಂದೂ ಮುಸ್ಲಿಮ್ ಹೇಳ್ತಾ ಇರ್ತಾರೆ. ಅದು ಒಂದು ಬಿಡಿ, ಅದು ಹೇಳಿ ಏನು ಮಾಡುವ ಹಾಗಿಲ್ಲ, ಗೊತ್ತಾಯ್ತಲ್ಲ. ಅದರಲ್ಲಿ ನಾವು ಅಷ್ಟು ಜಾಸ್ತಿ ಮಾತಾಡೋದಿಲ್ಲ. ನಮಗೆ ಇಂಪ್ರೂವ್ಮೆಂಟ್ ಆಗಬೇಕು. ಏರಿಯಾ ಇಂಪ್ರೂವ್ಮೆಂಟ್ ಆದರೆ ಒಳ್ಳೆಯದಲ್ಲ, ಎಲ್ಲರಿಗೆ ಸಹ ಒಳ್ಳೆಯದು. ಒಂದು ಏರಿಯಾದಲ್ಲಿ ಎಲ್ಲ ಧರ್ಮದವರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ರೋಡ್ ಆದರೆ ಎಲ್ಲರೂ ಸಹ ಅದರಲ್ಲಿ ನಡೀತಾರಲ್ಲ. ಹಿಂದೂ ಇವ ನಡಿಬೇಕು, ಮುಸ್ಲಿಂ ನಡಿಬೇಕಂತ ಉಂಟಾ? ಇಲ್ಲ ಅಲ್ಲ, ಎಲ್ಲರೂ ಸಹ ನಡೀತಾರೆ, ನಡೀಲಿ. ಹಾಗೆ ಅದು ಹಿಂದೂ ಮುಸ್ಲಿಂ ಅದು ಒಂದು ಪೊಲಿಟಿಕಲ್ ಎಜೆಂಡಾ ಖಾಲಿ. ಈಗ ಅವರು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ದಳ ಇರಲಿ, ಅವರದೊಂದು ಎಜೆಂಡಾ ಆಗಿದೆ ಪಬ್ಲಿಕ್ಗೆ ಮರಳು ಮಾಡೋದು ಹೇಳ್ತಾರಲ್ಲ, ಹಾಗೆ ಮತ್ತೇನಲ್ಲ. ಲಾಲಾಜಿ ಆರ್ ಮೆಂಡನ್ ಅವರು ಅಭಿವೃದ್ಧಿ ಮಾಡಿದ್ದಾರೆ 5 ವರ್ಷದಲ್ಲಿ. ಲಾಲಾಜಿ ಮೆಂಡನ್ ಅವರು ಶಾಸಕರಾದ ಮೇಲೆ ಅಭಿವೃದ್ಧಿ 80% ಅಭಿವೃದ್ಧಿಯಾಗಿದೆ ಎಲ್ಲ ಕ್ಷೇತ್ರದ, ಎಲ್ಲ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಅಭಿವೃದ್ಧಿಯಾಗಿದೆ. ಕೆಲವರು ಹೇಳ್ತಾರೆ ಸರ್ ಇಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಹೆಚ್ಚಿನ ಕಡೆ ರೋಡ್ ಎಲ್ಲ ಕಾಂಕ್ರೀಟೀಕರಣ ಆಗಿದೆ, ಬಂದರು ಮತ್ತು ಬ್ರಿಡ್ಜ್ಗಳು ಮತ್ತು ಕಾಲುಸಂಕಗಳು ರೋಡ್ ಕಾಂಕ್ರೀಟೀಕರಣ ಎಲ್ಲ ಕಡೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರ ಮುತುವರ್ಜಿಯಿಂದ ಆಗಿದೆ. ಮುಂದೆ ಯಾರು ಬರಬೇಕಿಲ್ಲಿ? ನಮಗೆ ಯಾರು ಬರಬೇಕಂದ್ರೆ ನಮಗೆ ಪಕ್ಷದಲ್ಲೂ ಯಾರು ಅಭ್ಯರ್ಥಿಯನ್ನು ಕೊಟ್ಟರು ನಾವು ಅವರನ್ನು ಅವರ ಆ ಪಕ್ಷದಲ್ಲಿ ನಾವು ದುಡಿದು ಪಕ್ಷವನ್ನು ಜಯಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಯಾರು ಅದು ಬಿ ಜೆ ಪಿ? ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ ಅವರ ಆಡಳಿತ ನಮ್ಮ ಕಾಪು ಕ್ಷೇತ್ರದಲ್ಲಿ ಪುರಸಭೆ ಎಲ್ಲ ಮಾಡಿ ಜನರಿಗೆ ತುಂಬ ಸಮಸ್ಯೆಯನ್ನು ಮಾಡಿ ಹೋದವರು ಕಾಂಗ್ರೆಸ್ನವರು. ಕಾಂಗ್ರೆಸ್ನವರು ಬಿ ಜೆ ಪಿ ಬರಬೇಕು. ನಮಗೆ ರೇಟು ಜಾಸ್ತಿ ಇಲ್ಲ, ಇಲ್ಲಿದ್ದು ಮಾತ್ರ ರೇಟ್ ಅಲ್ಲ, ನಾ ಬೇರೆ ಕಡೆಯಲ್ಲಿ ಬೇರೆ ದೇಶಗಳನ್ನು ನೋಡಿದರೆ ನಮ್ಮ ಈ ಕರ್ನಾಟಕ ರಾಜ್ಯದಾಗಲಿ ಇಂಡಿಯಾದ ಈ ಅಭಿವೃದ್ಧಿ ಬಗ್ಗೆ ಯಾರೂ ಹೇಳಲಿಕ್ಕೆ ಇಲ್ಲ. ಯಾಕಂದರೆ ಶ್ರೀಲಂಕಾದಲ್ಲಿ ಒಂದು ಮೊಟ್ಟೆಗೆ 200-300 ರೂಪಾಯಿ, ಪಾಕಿಸ್ತಾನದಲ್ಲಿ ಒಂದು ಮೊಟ್ಟೆಗೆ 200 ರೂಪಾಯಿ ಆಗಿದೆ. ಆ ಲೆಕ್ಕದಲ್ಲಿ ನಮ್ಮ ದೇಶದ ಆರ್ಥಿಕತೆ ತುಂಬ ಮುಂದೆ ಇದೆ. ಅಭಿವೃದ್ಧಿ 90% ಅಭಿವೃದ್ಧಿಯಲ್ಲಿ ಹೇಳಲಿಕ್ಕೆ ಇಲ್ಲ. ಯಾವುದೇ ಯಾರು ಹೇಳಿದರೂ ಕೂಡ 90% ಅಭಿವೃದ್ಧಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಆಗಿದೆ. ಕಾಪಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬರಬೇಕು. ಯಾಕೆ? ಈಗ ಗ್ಯಾಸ್ ರೇಟೆಲ್ಲ ಹೆಚ್ಚಾಗಿದೆ. 500 ರೂಪಾಯಿ ಇತ್ತು, ಈಗ 1025. ಅದಕ್ಕಾಗಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೆ ಕೂಡ ಕಮ್ಮಿ ಆಗ್ತದೆ ನಮಗೆ ರೇಟೆಲ್ಲ. ಈಗ 1025 ಈಗ ಎಲ್ಲ ಇದೆ. ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದರೆ ತುಂಬ ಒಳ್ಳೆಯದಿದೆ. ಕೆಲವರು ಹೇಳ್ತಾರೆ ಬಿ ಜೆ ಪಿ ಬರಬೇಕಂತ ಹೇಳ್ತಾರೆ, ಬಿ ಜೆ ಪಿ ಬಂದರೆ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾರೆ. ನೀವು ಕಾಂಗ್ರೆಸ್ ಬರಬೇಕಂತ ಹೇಳ್ತೀರಿ? ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ? ಎಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿನಯ್ ಕುಮಾರ್ ಸೊರಕ್ಕೆ ವಿನ್ ಆಗ್ತಾರೆ. ಪಕ್ಕ ಅವರೇ ವಿನಯ್ ಕುಮಾರ್ ಸೊರಕ್ಕೆ
ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂಚೆ ಕೂಡ ಯಾವುದು ಇಲ್ಲಿ ಕಾಮಗಾರಿ ಯಾವುದು ಇಲ್ಲ ಎಲ್ಲ ಅವರೇ ಮಾಡಿದ್ದಾರೆ ಮುಂದಿನ ಸರ್ಕಾರ ಇರುವಾಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ 5 ವರ್ಷ ಆಡಳಿತ ಇತ್ತು ಆವಾಗ ಎಲ್ಲ ಕಡೆ ಕೆಲಸ ಮಾಡಿದ ಅವರೇ ವಿನಯ್ ಕುಮಾರ್ ಸರಕೆ ಮಾಡಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರೇ ಮಾಡಿದ ಕೆಲಸ ಇನ್ನೂ ಕೂಡ ಅವರೇ ಬರಬೇಕು ಕರ್ನಾಟಕದಲ್ಲಿ ನನಗೆ ಪಕ್ಷ ಮುಖ್ಯ ಕಾಂಗ್ರೆಸ್ ಪಕ್ಷ ವ್ಯಕ್ತಿ ಮುಖ್ಯ ಪಕ್ಷ ಮುಖ್ಯ ಚುನಾವಣೆ ಸಮಯದಲ್ಲಿ ಹಿಂದೂ ಧರ್ಮ ಅದರ ವಿಚಾರ ಮಾತಾಡ್ತಾರೆ ನೋಡಿ ಜಾತಿ ಭೇದ ಧರ್ಮ ಯಾವುದಿಲ್ಲ ದೇವರು ಒಂದೇ ಎಲ್ಲರಿಗೆ ಅದು ಮಾಡುದು ಓಟ್ಗೋಸ್ಕರ ರಾಜಕೀಯದವರು ಮಾಡ್ತಾರೆ ಇದೆಲ್ಲ ಇಲ್ಲ ಎಲ್ಲ ಒಂದೇ ಧರ್ಮ ಒಂದೇ ಜಾತಿ ಭೇದ ಏನು ಇಲ್ಲ ಎಲ್ಲ ಒಂದೇ ಜಾತಿ ಭೇದ ಆದರೆ ಅದು ಮಾಡುತ್ತಾರೆ ಮಾಡುವರು ಮಾಡ್ತಾರೆ ನಾವೆಲ್ಲ ಅದು ಮಾಡೋದಿಲ್ಲ ಜಾತಿ ಭೇದ ಎರ್ಮಾಳಿಂದ ಮತ್ತೆ ಬೆಳಪು ಎಲ್ಲರೂ ಮುದರಂಗಡಿ ಎಷ್ಟು ಜನ ಇಲ್ಲಿ ಪಬ್ಲಿಕ್ ಬಸ್ ಸ್ಟಾಪಿಗೆ ಇಲ್ಲಿಗೆ ಬರಬೇಕು ಮಂಗಳೂರು ಹೋಗಲಿಕ್ಕೆ ಉಡುಪಿಗೆ ಹೋಗಲಿಕ್ಕೆ ದೂರ ದೂರ ಹೋಗಲಿಕ್ಕೆ ಇಲ್ಲಿಗೆ ಬರಬೇಕು ಯಾವುದೋ ಒಬ್ಬರು ಇಲ್ಲಿ ಬಂದರು ಒಂದು ತೊಟ್ಟ ಹನಿ ನೀರು ಇಲ್ಲಿಲ್ಲ ನಮ್ಮದು ಪಕ್ಷ ಯಾವುದೇ ಇರಲಿ ಪಕ್ಷ ಯಾವುದು ಯಾವ ಪಕ್ಷ ಬೇಕಾದರೂ ಆಗಲಿ ಯಾರು ಬೇಕಾದರೂ ಆಗಲಿ ಕೆಲಸ ಮಾಡಲಿ ಎಲ್ಲರೂ ಇದು ಯಾರು ಕೆಲಸ ಮಾಡಲ್ಲ ಒಂದು ಆಟೋದವ್ರು ನೋಡಿ ಇಲ್ಲಿ ನೋಡಿ ಎಲ್ಲರೂ ನೋಡಿ ನಾವು ರೋಡಲ್ಲಿ ನಿಂತಿದ್ವಿ ಇಲ್ಲ ಎಷ್ಟು ಜನ ಇದ್ದೀರಾ ನೀವು ನೋಡ್ತೀರಿ ಇಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಯಾರಾದರೂ ಒಂದು ಆಕ್ಸಿಡೆಂಟ್ ಆದರೆ ಯಾರು ಇಲ್ಲ ಇಲ್ಲಿ ಆಟೋದವರೇ ಹೋಗಬೇಕು ಆಟೋದವರು ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟಲ್ಗೆ ಹಾಕಿ ಅದು ಹಿಡ್ಕೊಂಡು ಬರಬೇಕು ಈ ಥರ ಎಲ್ಲ ಆಗಿದೆ ಮೇಡಮ್ ನಮ್ಮದು ಯಾರು ಮಾತಾಡ್ತಾರೆ ಯಾರು ಮಾತಾಡಲ್ಲ ಮೇಡಮ್ ಇಲ್ಲಿ ಯಾವ ಇದ್ರ ಯಾರು ಮಾತಾಡಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಮಾತಾಡ್ತಾರೆ ಇಲ್ಲಿ ಬೇರೆ ಯಾರು ಮಾತಾಡಲ್ಲ ಇಲ್ಲಿ ವೀಕ್ಷಕರೇ ನಮ್ಮ ಜೊತೆ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ ಸರ್ ನಮಸ್ತೆ ಮೊದಲನೇದಾಗಿ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ತಮಗೆ ಧನ್ಯವಾದಗಳು ಓಕೆ ಇನ್ನು ಎಲೆಕ್ಷನ್ ವಿಚಾರದಲ್ಲಿ ಮಾತನಾಡೋದಾದರೆ ಕಾಪುವಿನಲ್ಲಿ ಹೇಗೆ ತಯಾರಿ ನಡೀತಾ ಇದ್ದಾರೆ ಸರ್ ತಮ್ಮಿಂದ ಕೇವಲ ಕಾಪು ಮಾತ್ರ ಅಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರು ಇಡೀ ರಾಜ್ಯದಾದ್ಯಂತ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ 150ರ ಗುರಿಯನ್ನು ತಲುಪುವುದೇ ಒಂದೇ ದೃಷ್ಟಿಕೋನದಿಂದ ಈಗಾಗಲೇ ಸಂಘಟಾತ್ಮಕವಾಗಿ ರಾಜ್ಯದಾದ್ಯಂತ 224 ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳು ಆಗ್ತಿದೆ ಓಕೆ ಅದೇ ರೀತಿ ಸರ್ ತಮ್ಮ ಅಭಿಮಾನಿ ಬಳಗದವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಶ್ಪಾಲ್ ಸುವರ್ಣರವರಿಗೆ ಈ ಸಲ ಟಿಕೆಟ್ ಸಿಗಬೇಕು ಅವರು ಅಭ್ಯರ್ಥಿ ಆಗಬೇಕು ಕಾಪುವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಸರ್ ತಾವು ಕೂಡ ಆಕಾಂಕ್ಷೆಗಳಲ್ಲಿ ಒಬ್ಬರಾಗಿದ್ದೀರಾ ಹೇಗೆ ಅನಿಸ್ತದೆ ಸರ್ ಏನು ಹೇಳ್ತೀರಾ ಈ ಬಗ್ಗೆ ನಾವೊಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದುಕೊಂಡು ಪಕ್ಷ ನೀಡುವಂಥ ಎಲ್ಲ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಬಂದವನು ಪಕ್ಷ ಅಪೇಕ್ಷೆ ಪಟ್ಟರೆ ಖಂಡಿತವಾಗಿ ಸ್ಪರ್ಧೆಗೆ ನಾನು ಬದ್ಧನಿದ್ದೇನೆ ಯಾರೇ ನಮ್ಮ ಉದ್ದೇಶ ಏನಂದರೆ ವ್ಯಕ್ತಿ ಆಧಾರಿತ ನಮ್ಮ ರಾಜಕೀಯ ಅಲ್ಲ ನಮಗೇನೆಂದರೆ ನಮ್ಮ ಯಾವುದೇ 5 ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮದೇ ಪಕ್ಷದ ಶಾಸಕರಿದ್ದಾರೆ ಆ 5 ಕ್ಷೇತ್ರಗಳಲ್ಲಿ ನಾವು BJP ಗೆಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಕೈ ಜೋಡಿಸ್ತಾ ಕೆಲಸ ಮಾಡ್ತಿದ್ದೇವೆ ವ್ಯಕ್ತಿ ಆಧಾರಿತ ನಮ್ಮದು ರಾಜಕೀಯ ಇಲ್ಲ ಅದರಿಂದಾಗಿ ನಮ್ಮ ಉದ್ದೇಶ ಏನಂದರೆ ಯಾವುದೇ 5 ಕ್ಷೇತ್ರಗಳಲ್ಲಿ BJPಯ ಶಾಸಕರು ಇರಬೇಕು ಆ ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆ ಅದರಲ್ಲಿ ವಿಶೇಷವಾಗಿ ಈಗ ಕಾಪುವಲ್ಲಿ ಕೂಡ ಭಾಳಷ್ಟು ಜನ ನನ್ನ ನಿಲ್ಲಬೇಕಂತ ಕಾರ್ಯಕರ್ತ ಬಂಧುಗಳು ನನಗೆ ಗೊತ್ತಿಲ್ಲ ಆದರೆ ಪಕ್ಷದ ತೀರ್ಮಾನಕ್ಕೆ ಬಿಟ್ಟ ವಿಚಾರ ಆಗಿರ್ತದೆ ಯಾಕೆಂದರೆ ಸೀಟ್ ಕೊಡೋದು ಪಕ್ಷದ ವರಿಷ್ಠ ಹಿರಿಯ ನಾಯಕರು ಕೊಡ್ತಾರೆ ಅವರು ಯಾರು ಸೂಕ್ತ ಅಂತ ಅದರ ಬಗ್ಗೆ ಆಲೋಚನೆ ಮಾಡಿ ಚಿಂತನೆ ಮಾಡಿ ಯಾರಿಗೆ ಸೀಟ್ ಕೊಡ್ತಾರೆ ಆದರೆ ನಮ್ಮದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಭ್ಯರ್ಥಿಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಪಕ್ಷದ ಕಾರ್ಯಕರ್ತ ಬಂಧುಗಳು ಸೇರಿಕೊಂಡು ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಪಕ್ಷದ ತೀರ್ಮಾನಕ್ಕೆ ತಾವು ಬದ್ಧರಾಗ್ತೀರಾ ಖಂಡಿತವಾಗಿ ಸರ್ ವಿರೋಧ ಪಕ್ಷದವರು ಹೇಳ್ತಾರೆ ಈ ಬಾರಿ ನಾವು ಗೆಲ್ತೇವೆ ನಮ್ಮ ಸರ್ಕಾರ ಬರ್ತದೆ ಸಿದ್ದರಾಮಯ್ಯ ಅವರ ಸರ್ಕಾರ ಬರ್ತದೆ ಅಂತ ಹೇಳ್ತಾರೆ ಸರ್ ನೀವು ಹೇಳ್ತೀರಾ ಖಂಡಿತವಾಗ್ಲೂ ನಮ್ಮದೇ ಸರ್ಕಾರ ಬರ್ತದೆ ಅಂತ ಹೇಳ್ತೀರಿ ವಿರೋಧ ಪಕ್ಷದವರಿಗೆ ಇವತ್ತು ಯಾವ ರೀತಿಯಲ್ಲಿ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಹೋಗಬೇಕಂತ ಗೊತ್ತಿಲ್ಲ ಅವರ ಕಳೆದ ಸಾಧನೆ ಇರ್ಬೋದು ಅವರ ಅಭಿವೃದ್ಧಿ ಚಟುವಟಿಕೆಗಳಿರ್ಬೋದು ಯಾವ ವಿಚಾರ ಇಟ್ಕೊಂಡು ಹೋಗ್ತಾರೆ ಅಂತ ಅವ್ರು ಫಸ್ಟಿಗೆ ಹೇಳಬೇಕಾಗ್ತದೆ ಇವನೀಗ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಂಟೆ ಇಲ್ಲ ಎಂಬುದನ್ನು ಇವತ್ತು ನಾನು ಹೇಳಬಾರ್ದು ಜನರು ಹೇಳ್ತಿದ್ದಾರೆ ಅದಷ್ಟೇ ಕಾಂಗ್ರೆಸ್ ಅವರ ಈ ಎಜೆಂಡಾ ಪ್ರಣಾಳಿಕೆ ಏನೆಂಬುದನ್ನು ಅವರೀಗ 2000 ರೂಪಾಯಿ 200 ಯೂನಿಟ್ ಕರೆಂಟ್ ಫ್ರೀ ಅಕ್ಕಿ ಅಂತ ಹೇಳ್ತಾರೆ ಆದರೆ ಒಂದು ನನ್ನ ಒಂದು ಅವರಿಗೊಂದು ವಿನಂತಿ ಕೇವಲ ಅವರು ಬಹಿರಂಗವಾಗಿ ಈ ರೀತಿ ಪ್ರಚಾರ ಮಾಡಿದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಆದರೆ ಇವತ್ತು ಜನರು ಬುದ್ಧಿವಂತರು ಎಲ್ಲರೂ ಮನೆಯಲ್ಲಿ ಅವರ ಮಕ್ಕಳು ಎಲ್ಲ ಶಿಕ್ಷಣವನ್ನು ಪಡೆದವರಿದ್ದಾರೆ ಅದರಿಂದಾಗಿ 2000 ರೂಪಾಯಿ ಒಂದು ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ ಅದನ್ನು ಟೋಟಲಿ ಕರ್ನಾಟಕದ ಜನಸಂಖ್ಯೆ ಎಷ್ಟುಂಟು ಆ ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ಲೆಕ್ಕಾಚಾರ ಮಾಡಿದರೆ ಎಷ್ಟು ಕೋಟಿ ಬೇಕಾಗ್ತದೆ ಕರ್ನಾಟಕದ 5 ವರ್ಷದ ಬಜೆಟ್ ಕೂಡ 1 ವರ್ಷಕ್ಕೆ ಸಾಕಾಗ್ತಿಲ್ಲ ಒಮ್ಮೆ ಅವರು ಅದನ್ನು ಪರಿಶೀಲನೆ ಮಾಡೋದು ಸೂಕ್ತ ಅಂತ ನನಗೆ ಅನ್ನಿಸ್ತದೆ ಯಾಕೆಂದರೆ
ಜನರತ್ತವರು ಹೇಳ್ಬೋದೀಗ ಹಾಗೆ ಕೊಡ್ತೀವಿ ಹೀಗೆ ಕೊಡ್ತೇವೆ. ಅದಕ್ಕೆ ಬಜೆಟ್ನ ಪ್ರೊವಿಷನ್ ಆಗಲಿ, ಅದಕ್ಕೆ ಎಲ್ಲಿಂದ ಅದು ಮೂಲಭೂತ ವ್ಯವಸ್ಥೆಗಳನ್ನು ಎಲ್ಲಿಂದ ಮಾಡ್ತಾರೆ ಅಂತ ಅವ್ರು ಚಿಂತನೆ ಮಾಡಬೇಕಾಗ್ತದೆ. ಅದರಿಂದಾಗಿ ಕಾಂಗ್ರೆಸ್ ಹಿಂದೆಯೂ ಕೂಡ ಅದೇ ರೀತಿ ನಾವು ಹಿಂದಿಲ್ದವರ ಪರ, ದಲಿತರ ಪರ ಅಂತೇಳಿ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿ ಮಾಡಿ ಅವರಿಗೆಲ್ಲರಿಗೆ ಇವತ್ತು ಅವರ ಬುದ್ಧಿ ಬಂದಿದೆ ಏನೆಂದರೆ ಕಾಂಗ್ರೆಸ್ ಇವತ್ತು ನಮ್ಮನ್ನೆಲ್ಲ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಂತ. ಅದರಿಂದಾಗಿ ಕಾಂಗ್ರೆಸ್ನವರು ಯಾವ ರೀತಿಯ ಹೇಳಿಕೆಗಳನ್ನು ಕೊಟ್ಟರೆ, ಯಾವ ರೀತಿಯ ಮ್ಯಾನಿಫೆಸ್ಟೋ ಇದು ಮಾಡಿದ್ರು ಜನರು ನಂಬುವಂಥ ಪರಿಸ್ಥಿತಿ ಇಲ್ಲ. ಅದರಿಂದಾಗಿ ಕಾಂಗ್ರೆಸ್ ಅವರಿಗೆ 2,000 ರೂಪಾಯಿ ಇರ್ಬೋದು, 200 ಯೂನಿಟ್ ಇದು ಕರೆಂಟ್ ಇರ್ಬೋದು, ಅದಕ್ಕೆ ಎಷ್ಟು ಆಗ್ತದೆ ಅಂತ ಮೊತ್ತವನ್ನು ಕೂಡ ಅದರಲ್ಲಿ ಹಾಕಿದರೆ ಜನರಿಗೆ ಗೊತ್ತಾಗ್ತದೆ ಎಲ್ಲಿಂದ ಅದನ್ನು ತರ್ತಾರಂತ. ಕೇಂದ್ರ ಸರ್ಕಾರ ಇಲ್ಲ ಅವ್ರ ಹತ್ರ, ಯಾವ ಸರ್ಕಾರದಿಂದ ಅವ್ರು ತರ್ತಾರೆ, ಎಲ್ಲಿಂದ ತರ್ತಾರೆ ಅಂತ ಅವರು ಅದರ ಬಗ್ಗೆ ಸಹ ಕೂಡ ಸೂಕ್ತವಾದ ವಿವರಣೆಯನ್ನು ಕೊಟ್ಟರೆ ಉತ್ತಮ ಅಂತ ನಾನು ಎಣಿಸ್ತೇನೆ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ ಸರ್, BJP ಅವರು ಯಾವಾಗಲೂ ಹಿಂದುತ್ವದ ವಿಚಾರದಲ್ಲಿ ಜಾಸ್ತಿ ಮಾತಾಡ್ತಾರೆ, ಅದರಿಂದ ಅವರು ಓಟನ್ನು ಪಡಿತಾ ಇದ್ದಾರೆ ಪ್ರತಿ ಬಾರಿ ಚುನಾವಣೆಯಲ್ಲಿ ಅಂತ. ಸೊ ಈ ಬಾರಿ ಕೂಡ ಹಾಗೆ ಆಗ್ತದ? ರಾಷ್ಟ್ರೀಯತೆ ಅಭಿವೃದ್ಧಿ ಎರಡು ವಿಚಾರದಲ್ಲಿ ಯಾವತ್ತೂ ರಾಜಿ ಮಾಡದೆ ಕೆಲಸಗಳಲ್ಲಿ ಮಾಡ್ತದೆ. ರಾಷ್ಟ್ರೀಯತೆಯಲ್ಲಿ ದೇಶಭಕ್ತರು ಯಾರಿದ್ದಾರೆ, ದೇಶದ ಬಗ್ಗೆ ಅಭಿಮಾನ ಇದ್ದವರು, ದೇಶದ ಬಗ್ಗೆ ಕಾಲೇಜು ಇದ್ದವರ ಬಗ್ಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಅದರಿಂದಾಗಿ ಹಿಂದುತ್ವ ರಾಷ್ಟ್ರೀಯತೆ ಒಂದು ಭಾಗ, ಅದರಿಂದಾಗಿ ಹಿಂದುತ್ವ ರಾಷ್ಟ್ರೀಯತೆ ಅಭಿವೃದ್ಧಿ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋಗ್ತೇವೆ. ಜನರು ನಮಗೆ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಖಂಡಿತವಾಗಿ 105 ಸ್ಥಾನವನ್ನು ಗೆಲ್ಲುವ ಮೂಲಕ ಉಡುಪಿ 5-5 ಸ್ಥಾನವನ್ನು ಗೆದ್ದು ಇವತ್ತು ರಾಜ್ಯ ಸರ್ಕಾರದ ಈ ಸಂದರ್ಭದಲ್ಲಿ 105 ಇದಕ್ಕೆ ಸರ್ಕಾರ ರಚನೆಗೆ ನಮ್ಮ ಉಡುಪಿ ಜಿಲ್ಲೆಯ ಜನರು ಕೊಡುಗೆಯಾಗಿ ಕೊಡ್ತಾರೆ. ಅದರಿಂದ ಮುಂದಿನ ಲೋಕಸಭಾ ಚುನಾವಣೆ ಕೂಡ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಈ ಭಾಗದ ಜನರು ಮಾಡ್ತಾರೆಂಬ ವಿಶ್ವಾಸ ನನ್ನಲ್ಲಿದೆ. ಹಾಂ, ಶಾಸಕರು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮದು ಇವರು ಶಾಸಕರು ಲಾಲಾಜಿ ಮಂಡಾಜಿ ಮಾಡ್ತಿದ್ದಾರೆ. ಮುಂದೆ ಯಾರು ಬರಬೇಕು? ಮುಂದೆ ನಮ್ಮದು ಏನು ಇಚ್ಛೆ ಇಲ್ಲ, ಯಾವುದು ಇದಾಗ್ತದೆ ನೋಡಬೇಕು. ಈಗ ಪಕ್ಷ ಮುಖ್ಯನಾ ನಿಮಗೆ, ವ್ಯಕ್ತಿ ಮುಖ್ಯನಾ? ನಮಗೆ ಜನ ಬೇಕು, ಕರೆಕ್ಟ್ ಕೆಲಸ ಮಾಡಬೇಕು. ಒಳ್ಳೆ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅವ್ರಿಗೆ ಆಗ್ಬೋದು. ಓಕೆ, ಅಂದರೆ ಯಾವ ಪಕ್ಷ ಬರಬೇಕು? ಆ ಪಕ್ಷ ಈ ಪಕ್ಷ ಯಾವುದೇ ಏನಿಲ್ಲ ಇಲ್ಲ. ಓಕೆ, ಒಳ್ಳೆ ಆಗಿದೆ ಹಾಗಾದರೆ. ಮಾಡ್ತಿದ್ದಾರೆ, ಇನ್ನು ನೋಡಬೇಕು. ಸರ್, 5 ವರ್ಷದಲ್ಲಿ ಶಾಸಕರು ಮಾಡಿರುವ ಕೆಲಸ ನಿಮಗೆ ತೃಪ್ತಿ ನೀಡಿದೆಯಾ? ತೃಪ್ತಿ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರ? ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ? ರೋಡ್ ನೆತ್ ಜಾಸ್ತಿ, ಮತ್ತೆ ಇಲ್ಲಿ ಹಳ್ಳಿಯದು ಕಾಂಕ್ರೀಟೀಕರಣ ಅದು ಇದು ಎಲ್ಲ ಆಗಿದೆ. ರೋಡ್ ಒಂದಾದರೆ ಸಾಕಾ ಸರ್, ಮತ್ತೆ ಬೇರೆ ಏನು ಡೆವಲಪ್ಮೆಂಟ್? ಮತ್ತೆ ಇದು ಹಾಸ್ಪಿಟಲ್ನದ್ದು ಅದು ಕೂಡ ಮಾಡಿದ್ದಾರೆ, ಮತ್ತು ಕಿಂಡಿ ಅಣೆಕಟ್ಟು ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಮುಂದೆ ಯಾವ ಪಕ್ಷ ಬರಬೇಕು? ಈಗ ಇದ್ದ ಪಕ್ಷನೇ ಇರಲಿ ಅಥವಾ ಚೇಂಜ್ ಆಗಬೇಕು? ಪಕ್ಷವೇ ಇರಬೇಕು. ಬೇರೆ ಪಕ್ಷ ಬೇಡ? ಬೇಡ. ಬೇರೆ ಪಕ್ಷ ಬಂದರೆ ಕೆಲಸ ಮಾಡೋದಿರ್ಬೇಕು? ಸಪೋಸ್ ಕಾಂಗ್ರೆಸ್ JDS ಮಾಡ್ತದೆ, ಆದರೆ ಮುಂಚೆ ಮಾಡಲಿಲ್ಲಲ್ಲ, ಆದ ನಿಟ್ಟಿನಿಂದ ಹೇಳೋದು ಇದೇ ಪಕ್ಷ ಇದ್ರೆ ಬರ್ಬೋದು ಅಂತ. ವೀಕ್ಷಕರೀಗ ನಮ್ಮ ಜೊತೆ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನವೀನ್ ಚಂದ್ರ ಸುವರ್ಣ ಅವರಿದ್ದಾರೆ. ಬನ್ನಿ, ಅವ್ರ ಜೊತೆ ಚುನಾವಣಾ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದ್ರ ಕುರಿತು ಮಾತನಾಡೋಣ. ಸರ್, ಕಾಪು ಭಾಗದಲ್ಲಿ ಚುನಾವಣೆಯ ತಯಾರಿ ಹೇಗಿದೆ ತಮ್ಮ ಪಕ್ಷದವರಿಂದ? ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಕಾಪು ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರನ್ನು ಅಭ್ಯರ್ಥಿಯನ್ನಾಗಿ ನಾವು ಸರ್ವಾನುಮತದ ನಿರ್ಣಯ ಮಾಡಿದ್ದೇವೆ. ಹಾಗೆ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗಿ ಸೀಟ್ ಸಿಗುವಂಥ ಎಲ್ಲ ಭರವಸೆಗಳು ಉಂಟು. ವಿನಯ್ ಕುಮಾರ್ ಸೊರಕೆಯವರು 1 ಸಲ ಸಂಸದರಾಗಿ, 3 ಸಲ ಶಾಸಕರಾಗಿ ಜನಸೇವೆಯನ್ನು ಮಾಡಿಕೊಂಡು ಬಂದಂಥವರು. ಕಾಪು ಕ್ಷೇತ್ರದಲ್ಲಿ ಕಳೆದ ಬಾರಿ ಅದಕ್ಕಿಂತ ಮುಂಚಿನ ಚುನಾವಣೆಯಲ್ಲಿ ಅವಿಜೇತರಾಗಿ ಬಂದ ಮೇಲೆ ಬಹುಶಃ ಕಾಪುವನ್ನು ಕೇಂದ್ರವಾಗಿರಿಸಿಕೊಂಡು, ಕಾಪುವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಿ, ಪುರಸಭೆಯನ್ನಾಗಿ ಮಾಡಿ ಬಹಳಷ್ಟು ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದು ಕಾಪುವಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಹೋರಾಟ ಮಾಡಿದವರು, ಬೇಕಾದಷ್ಟು ಅನುದಾನವನ್ನು ತಂದವರು. ಅವರ ಜೀವನದಲ್ಲಿ ಇವತ್ತಿನವರೆಗೂ ಕೂಡ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಹೊಂದಿದಂಥ ರಾಜಕಾರಣಿ ಅವರಲ್ಲ. ಜನರಿಗೆ ಇವತ್ತು ಅವರು ಈ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಕಳೆದ 4.5 ವರ್ಷದಿಂದ ಈ ಕಾಪು ರಾಜ್ಯವೊಂದರಲ್ಲಿ ನಿರಂತರವಾಗಿ ಇಲ್ಲಿ ಕೂತ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಪ್ರತಿಯೊಂದು ಕಡೆಗಳಿಗೂ, ಅದು ಹುಟ್ಟಿನಿಂದ ಹಿಡಿದು ಸಾವಿನ ತನಕಂದರೆ ಒಂದು ಮನೆಯಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ, ಬಡವರ ಮನೆ ಇರುವಂಥ ದೊಡ್ಡವರ ಮನೆ ಅಂತ ನೋಡದೆ, ಯಾವ ಜಾತಿದ ನೋಡದೆ, ಎಲ್ಲ ಈ ಕಾಪು ಕ್ಷೇತ್ರದ ಜನರ ಒಂದು ಸಹಾನುಭೂತಿಯನ್ನು ಅವರು ಹೊಂದಿದವರು. ಅದರಿಂದ ಈ ಚುನಾವಣೆಯ ಬಗ್ಗೆ ಹೇಳುತ್ತಿದ್ದರೆ, ಈ ಚುನಾವಣೆಯಲ್ಲಿ ಈ ಸಲ ನಮ್ಮ KPCCಯಿಂದ ಭಾಳ ಒಂದು ಒಳ್ಳೆಯ 2 ಜನಪರವಾದಂಥ 2 ಕಾರ್ಯಕ್ರಮಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಒಂದನೇದಾಗಿ ಭಾಗ್ಯ ಗೃಹಜ್ಯೋತಿ,
ಪ್ರತಿಯೊಂದು ಮನೆಗೆ 200 ಯೂನಿಟ್ನ ತನಕ ಕರೆಂಟನ್ನು ವಿದ್ಯುತ್ತನ್ನು ಉಚಿತವಾಗಿ ನೀಡುವಂಥದ್ದು. ಇನ್ನೊಂದು ಗೃಹಿಣಿಗೆ ಮನೆಯ ಗೃಹಿಣಿಗೆ 2000 ರೂಪಾಯಿಯ ಒಂದು ಭರವಸೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಬಿ ಪಿ ಎಲ್ ಕಾರ್ಡ್ನವರಿಗೆ 10 ಕೆ ಜಿಯನ್ನು ಅಕ್ಕಿಯನ್ನು ಪುನಃ ಮುಂಚೆ ಹೇಗೆ ಕೊಡ್ತಿದ್ದೆವು ಸಿದ್ದರಾಮಯ್ಯ ಸರ್ಕಾರ ಇರುವಾಗ 10 ಕೆ ಜಿ ಅಕ್ಕಿ ಇತ್ತು, ಆಮೇಲೆ ಅದು 7 ಕೆ ಜಿಗೆ ಬಂದೀಗ 5 ಕೆ ಜಿಯನ್ನು ಮಾಡಿದ್ದಾರೆ. ನಾವು ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಅಧಿಕಾರಕ್ಕೆ ಬಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನವರು ನಾವು ಆ ಒಂದು ಅನೌನ್ಸ್ಮೆಂಟನ್ನು ಮಾಡಿಕೊಂಡಿದ್ದಾರೆ. ಇದು ಭಾಳಷ್ಟು ಜನರಿಗೆ ಸಹಕಾರ ಆಗಲಿಕ್ಕೆ ಉಂಟು. ಇವತ್ತು ನಾವು ನೋಡ್ತೇವೆ ಬೆಲೆ ಏರಿಕೆಗಳು ಗಗನಕ್ಕೆ ಹೋಗಿದೆ, ಜಿ ಎಸ್ ಟಿಗಳು ತಿನ್ನುವ ಹಾಲು ಊಟದಲ್ಲಿ ಕೂಡ ಜಿ ಎಸ್ ಟಿಗಳನ್ನು ಹಾಕಿ ಜನರಿಗೆ ಜಿ ಎಸ್ ಟಿಯೇ ಬರೆ. ಒಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನಿಯಮಿತ, ಅದು ಇದನ್ನು ಮೀರಿ ಯಾವುದನ್ನು ಕಂಟ್ರೋಲನ್ನು ಮೀರಿ ಬಹುಶಃ ಏರಿ ಹೋಗ್ತಾ ಉಂಟು. ಕಮರ್ಷಿಯಲ್ ಸಿಲಿಂಡರಿಗೆ ಒಂದೇ ದಿವಸದಲ್ಲಿ 350 ದಾಖಲೆಯಾಗಿರ್ಬೋದು ಅಂತ ನಾನು ಅನ್ನಿಸ್ಕೊಳ್ತೀನಿ. ಒಂದು ದಿವಸ ಮನೆ 1800 2100 350 ರೂಪಾಯಿಗಳ ಏರಿಕೆಗಳು, ಇಂಥದ್ದು ಭಾಳಷ್ಟು ಆಡಳಿತ ವಿರೋಧಿ ಅಂತ ಹೇಳಿದ ಅಥವಾ ಜನಸಾಮಾನ್ಯರು ಕಷ್ಟಪಡುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಕಾಪು ಕ್ಷೇತ್ರದಿಂದ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೊರಕೆಯವರ ಎಲ್ಲ ಮಾರ್ಗದರ್ಶನದಲ್ಲಿ ನಾವು ಬೂತ್ ಬೂತಿಗೆ ವಿಸಿಟ್ ಕೊಡುವಂಥದ್ದು ಇರ್ಬೋದು, ಗ್ರಾಮೀಣ ಸಮಿತಿಗೆ ವಿಸಿಟ್ ಮಾಡಿ ಈಗ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ನಾವು ಸಂದರ್ಶಿಸ್ತಿದ್ದೇವೆ, ಹೋಗಿ ಜನರಿಗೆ ಅಭಿಪ್ರಾಯವನ್ನು ನಾವು ತಿಳಿಸ್ತಿದ್ದೇವೆ. ಜನರಿಂದ ಕೂಡ ಅತ್ಯುತ್ತಮವಾದಂಥ ಸ್ಪಂದನೆ ಕೂಡ ಸಿಗ್ತಾ ಉಂಟು. ಈ ಸಲದ ಚುನಾವಣೆಯಲ್ಲಿ 100 ಕ್ಕೆ 100 ಕೂಡ ಕಾಂಗ್ರೆಸ್ ಇಲ್ಲಿ ಬರ್ತದೆ ಎನ್ನುವಂಥ ಭರವಸೆ ನಮಗುಂಟು. ಜನರು ಸಹಕಾರ ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ನಮಗೆ ಉಂಟು. ವೀಕ್ಷಕರು, ಈಗ ನಮ್ಮ ಜೊತೆ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಮಧ್ವರಾಜ್ ಬಂಗೇರ್ ಅವರಿದ್ದಾರೆ, ಬನ್ನಿ ಅವರನ್ನ ಮಾತಾಡಿಸೋಣ. ಸರ್, ತಾವು ಹೇಳಬೇಕು ಹೇಗೆ ನೀವು ತಯಾರಿಯನ್ನ ಮಾಡ್ಕೊಂಡಿದ್ದೀರಾ ಕಳೆದ ಚುನಾವಣೆಗೆ ಕಂಪೇರ್ ಮಾಡಿದ್ರೆ, ಈ ರೀತಿ ಈ ಬಾರಿ ಏನೆಲ್ಲ ಬದಲಾವಣೆಗಳನ್ನ ತಂದಿದ್ದೀರಾ? ಕಳೆದ ಚುನಾವಣೆಯಲ್ಲಿ ಹಿಂದುತ್ವವನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರು ಗೆದ್ದಿದ್ದಾರೆ ಅಷ್ಟೇ ವಿನಃ, ನಮ್ಮ ನಾಯಕರಾದಂಥ ವಿನಯ್ ಕುಮಾರ್ ಸೊರಕೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಅಭಿವೃದ್ಧಿಯನ್ನು ಮಾಡದೆ ಸೋತದ್ದಲ್ಲ, ಸಂಪೂರ್ಣವಾದ ಅಭಿವೃದ್ಧಿ, ಅದು ಕೂಡ ಒಂದು ರೆಕಾರ್ಡ್ ಆಗಿದೆ. ಅಂದರೆ ನಮ್ಮ ಕ್ಷೇತ್ರದಲ್ಲಿ ಇಂತಹ ಒಬ್ಬ ನಾಯಕ ಮುಂದಕ್ಕೆ ಬರಲಿಲ್ಲ, ಇನ್ನು ಬರಲಿಕ್ಕಿಲ್ಲ ಎಂಬಂಥ ಒಂದು ರೆಕಾರ್ಡ್ ಮಾಡಿದ್ದಾರೆ ವಿನಯ್ ಕುಮಾರ್ ಸೊರಕೆ ಅವರು. ಅದನ್ನೆಲ್ಲ ಸೋಲಿಸಿದ್ದೇ ಹಿಂದುತ್ವದ ವಿಚಾರವಾಗಿ, ಅದೇ ಹಿಂದುತ್ವವನ್ನು ನಂಬಿ ಎಲ್ಲರೂ ಓಟು ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ. ಈ ಸಲ ಅದನ್ನೇ ಹೇಳ್ತಾ ಇದ್ದರೆ ನಾವು ತಪ್ಪು ಮಾಡಿದ್ದೇವೆ, ನಾವು ನಿಜವಾಗಿ ತಪ್ಪು ಮಾಡಿದ್ದರಿಂದ ಒಳ್ಳೆಯ ಕೆಲಸ ಮಾಡುವವರನ್ನು ಸೋಲಿಸಿ ಕೆಲಸವೇ ಮಾಡದಂಥ ಜನಗಳನ್ನೆಲ್ಲ ಆರಿಸಿ ಹಿಂದುತ್ವದ ಮುಖೇನವಾಗಿ ಬರೀ ಓಟು ಕೇಳಿದ್ದು ಮಾತ್ರವಲ್ಲ, ಅವರು ಹಿಂದುತ್ವವನ್ನು ಒಪ್ಪುವುದೂ ಇಲ್ಲ. ಅದಕ್ಕಾಗಿ ಈಗ ಈ ಸಲ ನಾವು ಸಾಧಾರಣ ಎರಡೂ ಸುತ್ತು ನಾವು ತಿರುಗಾಟ ಆಗಿದೆ ನಮ್ಮ ಕ್ಷೇತ್ರದ್ದು. ನಾಯಕರು ನಮ್ಮ ನಾಯಕರನ್ನು ಮುಂದಿಟ್ಟುಕೊಂಡು ಎಲ್ಲ ಕ್ಷೇತ್ರವನ್ನು ತಿರುಗಿ ಎಲ್ಲ ಬೂತ್ ವಾಯಸ್ಮಾನ ಗ್ರಾಮೀಣ ಸಮಿತಿಗಳಲ್ಲಿ ಎಲ್ಲದರಲ್ಲಿಯೂ ನಾವು ಎಲ್ಲ ರೀತಿಯಲ್ಲಿಯೂ ನಮಗೆ ಹೋಗಿ ಬರುವಂಥ ಹೊತ್ತಲ್ಲಿ ನಮಗೆ ಆದದ್ದಂಥ ಒಂದು ಸಂತೋಷ ಏನೆಂದರೆ, ಕಳೆದ ಸಲ ನಮ್ಮೊಟ್ಟಿಗೆ ಯಾರು ಇಲ್ಲದಿದ್ದರೋ ಅವರೆಲ್ಲ ಈ ಸಲ ನಮ್ಮೊಟ್ಟಿಗೆ ಬಂದು ಈ ಸಲ ಯಾವುದೇ ರೀತಿಯಲ್ಲಿ ಆದರೂ ವಿನಯ್ ಕುಮಾರ್ ಸೊರಕೆಯನ್ನು ಗೆಲ್ಲಿಸುವುದು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ತುಂಬ ಧೈರ್ಯ, ಈ ಸಲ ನಮ್ಮ ನಾಯಕರು ಖಂಡಿತವಾಗಿ ಗೆಲ್ತಾರೆ. ಶಾಸಕರು ಮಾಡಿರುವ ಕೆಲಸ ತಮಗೆ ತೃಪ್ತಿ ಕೊಟ್ಟಿತ್ತ? 5 ವರ್ಷದಲ್ಲಿ ನಮಗೇನು ತೃಪ್ತಿ ಕಂಡಿಲ್ಲ, ಯಾಕಂದರೆ ಇಲ್ಲಿ ಅಷ್ಟು ಏನು ಡೆವಲಪ್ಮೆಂಟ್ ಆಗಲಿಲ್ಲ. ಅದು ಮುಂಚೆ ಅವರು ಮಾಡಿದ್ರು ಅದೇ ಪಕ್ಷ ಅದು ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ, ಬೇರೆ ಏನು ಡೆವಲಪ್ಮೆಂಟ್ ಏನು ಕಂಡಿಲ್ಲ ನಮಗೆ. ಹೌದು, ಹೌದು, ಆಲ್ಮೋಸ್ಟ್ ಎಲ್ಲ ಇದಕ್ಕೆ ರೇಟ್ ಜಾಸ್ತಿ ಆಗಿದೆಲ್ಲ, ಡೀಸೆಲ್ ಪೆಟ್ರೋಲ್ ಮತ್ತು ತಿನ್ನುವ ವಸ್ತುಗಳು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಅದಕ್ಕಿಂತ ಜನರಿಗೆ ತುಂಬ ಕಷ್ಟ ಆಗಿದೆ ಇದರಿಂದ. ಈಗ ಗ್ಯಾಸ್ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಆಗಿ ತುಂಬ ಪ್ರಾಬ್ಲಮ್ ಆಗಿದೆ ಪಬ್ಲಿಕ್ಕಿಗೆ. ವ್ಯಕ್ತಿ ನೋಡಿ ಹಾಕುದು, ಪಕ್ಷ ನೋಡಿ ಹೇಗೆ ಹಾಕಲಿಕ್ಕೆ ಆಗುತ್ತೆ? ಅವ್ರು ಮುಂಚೆ ಎಲ್ಲ ಅವರು ಹಾಕಿದ್ದಾರೆ, ಹಾಗೆ ಆಗುದಿಲ್ಲ ಅಲ್ಲ, ಆ್ಯಕ್ಚುಲಿ ವ್ಯಕ್ತಿ ನೋಡಿಯೇ ಇದು ಹಾಕಬೇಕಾಗ್ತದೆ. ಯಾವುದು ಇಲ್ಲಿ ಯಾರು ಈಗ ಇದಾಗ್ಲಿಲ್ಲ ಇಷ್ಟರವರೆಗೆ, ಇಲ್ಲ ಹೆಸರು ಘೋಷಣೆ ಆಗ್ಲಿಲ್ಲ, ಬಟ್ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಅಲ್ಲಿ. ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರೇ ಅಂತ. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಕೆಲವರ ಹೆಸರು ಕೇಳಿ ಬರ್ತಾ ಇದೆ, ಸುರೇಶ್ ಅವರ ಹೆಸರು. ನಮ್ಗೆ ಯಾರು ಆಗದೆ ಸಹ ಪರವಾಗಿಲ್ಲ, ಬಟ್ ಇಲ್ಲಿ ಕೆಲಸ ಆಗ್ಬೇಕು ಮೊದಲು. ಈಗ ಈಗ ಇರುವ ಶಾಸಕರಲ್ಲಿ ಅಷ್ಟು ನಮಗೆ ಇದು ಇರಲಿಲ್ಲ, ಇಲ್ಲ ಏನು ಕೆಲಸ ಆಗಲಿಲ್ಲ. ಬಟ್ ಈಗ ಬರುವವರು ಹೇಗೆ ಅಂತ ಗೊತ್ತಿಲ್ಲ. ಈಗ ನಾವು ವ್ಯಕ್ತಿ ನೋಡಿ ಇದು ಓಟ್ ಹಾಕೋದು ಅಷ್ಟೇ, ಬಟ್ ಇದು
ಪಕ್ಷ ನೋಡಿ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ತಮಗೆ ಅಂದ್ರೆ ನೀವು ಹೇಳಿದ ಶಾಸಕರು ಏನು ಹೇಳೋಷ್ಟು ಕೆಲಸ ಮಾಡಲಿಲ್ಲ ಅಂತ, ಇದೇ ಪಕ್ಷ ಇರಬೇಕಾ ಮುಂದಿನ ದಿನಗಳಲ್ಲಿ ಅಥವಾ ಚೇಂಜಸ್? ಇಲ್ಲ, ಇದು ಚೇಂಜಸ್ ಆಗಬೇಕು, ಚೇಂಜಸ್ ಆಗಬೇಕು ಇಡೀ ಕರ್ನಾಟಕದಲ್ಲಿ, ಚೇಂಜಸ್ ಆಗಬೇಕು ಕರ್ನಾಟಕ. ಹೌದೌದು, ಅಂದ್ರೆ ಒಂದೇ ಪಕ್ಷ ಬರಬಾರದು? ಇಲ್ಲ ಇಲ್ಲ, ಚೇಂಜಸ್ ಆಗಲೇಬೇಕು, ಚೇಂಜಸ್ ಆದರೆ ಅದು ನಮಗೆ ಡೆವಲಪ್ಮೆಂಟ್ ಆಗುತ್ತೆ, ಇಲ್ಲಾದ್ರೆ ಆಗುದಿಲ್ಲ. ಒಂದೇ ಪಕ್ಷದವರು ಇಲ್ಲ, ಡೆವಲಪ್ಮೆಂಟ್ ಆಗುದಿಲ್ಲ. ಹಿಂದೆ ಸೊರಕೆ ಅವರು ಇರುವಾಗ ಏನು ಅಭಿವೃದ್ಧಿ ಆಗಿತ್ತು, ಅದರ ಒಂದು 5% ಸಹ ಈ ವರ್ಷ ಆಗಲಿಲ್ಲ. ನಮ್ಗೆ ಮುಖ್ಯವಾಗಿ ಹೇಳಿದ್ರೆ ನಮ್ಮದೊಂದು ಶಿರ್ವದಿಂದ ಕಟ್ಪಡಿ ಹೋಗುವ ರಸ್ತೆ ಅದೊಂದು ಡಾಮರೀಕರಣ ಆಗಿ ಅಗಲೀಕರಣ ಆಗಲಿಕ್ಕೆ ಬಾಕಿ ಇತ್ತು, ಅದನ್ನು 5 ವರ್ಷ ಈ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತೆ ಬೇರೆ ಯಾವುದೇ ಅಂತ ಒಂದು ಅಭಿವೃದ್ಧಿ ಕೆಲಸ ಆಗಲಿಲ್ಲ, ರಸ್ತೆ ಆಗಲಿ, ಚರಂಡಿ ರಿಪೇರಿ ಆಗಲಿ, ಮತ್ತು ಒಂದು ಮನೆ ನಿರ್ಮಾಣ ಆಗಲಿ, ಒಂದು 5 ಸೆನ್ಸ್ ಜಾಗ ಕೊಡುವುದಾದ್ರೆ, ಒಂದೇ ಒಂದು ಶಿರ್ವದಲ್ಲಿ ಕೂಡ ನಮ್ಮ ಭಾಗದಲ್ಲಿ ಒಂದೇ ಒಂದು 5 ಸೆನ್ಸ್ ಜಾಗ ಯಾರಿಗೂ ಕೊಡಲಿಲ್ಲ. ಅದರ ಇದು ರೇಷನ್ ಕಾರ್ಡ್ ಸಹ ಹಾಗೆ, ಎಷ್ಟು ಜನರು ರೇಷನ್ ಕಾರ್ಡ್ ಅರ್ಜಿ ಕೊಟ್ಟದ್ದು ಬಾಕಿ ಉಂಟು, ಅದನ್ನು ಕೂಡ ಇದುವರೆಗೆ ಕೊಡಲಿಲ್ಲ. ಆದ್ದರಿಂದ ಅಭಿವೃದ್ಧಿ ತುಂಬ ಕುಂಠಿತಾಗಿದೆ ಕಾಪು ಕ್ಷೇತ್ರದಲ್ಲಿ 5 ವರ್ಷದಲ್ಲಿ. ಹೌದು, ಮುಂದೆ ಬದಲಾವಣೆಯನ್ನು ಬಯಸ್ತಾ ಇದ್ದೇವೆ. ಮುಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಆಯ್ಕೆಯಾಗಿರುವ ವಿನಯ್ ಕುಮಾರ್ ಸೊರಕೆ ಅವರು MLA ಆಗಬೇಕಂತ ನಮ್ಮಿಂದ ಆಶೆ ಇದೆ. ಹೌದೌದು, ಖಂಡಿತ. ಯಾಕಂದ್ರೆ ಅವರು 5 ವರ್ಷದಲ್ಲಿ MLA ಆಗಿದ್ದ ಸಂದರ್ಭದಲ್ಲಿ ಆದ ಅಭಿವೃದ್ಧಿ ಬೇರೆ ಯಾವ ಕ್ಷೇತ್ರದಲ್ಲಿ ಆಗಿರಲಿಲ್ಲ. ಅವರು ಕಾಪು ತಾಲೂಕು ಮಾಡಿದ್ದು ಕೂಡ ವಿನಯ್ ಕುಮಾರ್ ಸೊರಕೆ. ಅದೇ ರೀತಿ ಪ್ರತಿ ಪಂಚಾಯತ್ಗೆ 3 ತಿಂಗಳೊಮ್ಮೆ ಭೇಟಿ ನೀಡಿ ಪ್ರತಿ ವಾರ್ಡ್ಗೆ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದು ರಸ್ತೆ ಆಗಲಿ, ಅಗಲೀಕರಣ ಆಗಲಿ, ಮತ್ತು ಈ ಬೇರೆ ಬೇರೆ ಸರ್ಕಾರದ ಯೋಜನೆಗಳನ್ನು, ಕುಡಿಯುವ ನೀರಿನ ಯೋಜನೆ ಅಂತ ಇವರು ಕೆಲವು ಒಳ್ಳೊಳ್ಳೆ ಮಹತ್ವದ ಯೋಜನೆಗಳೆಲ್ಲ ಅವರು ತಂದಿದ್ರು. ಆದರೆ ಅದರ ನಂತರ ಈಗ 5 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ಸರ್, 5 ವರ್ಷದಲ್ಲಿ ಶಿರ್ವದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು? ಏನು ಶಿರ್ವದಲ್ಲಿ ಜನರಿಗೆ ಬೇಕಾದ ಡೆವಲಪ್ಮೆಂಟ್ ಯಾವಾಗಲೂ ಆಗಲಿಲ್ಲ. ಮಾಡಿ ಮುಂಚೆ ಮಾಡಿದವರು ಹಾಗೇ ಉಂಟು. ಈಗ ವಿನಯ್ ಕುಮಾರ್ ಸೊರಕೆ ಎಂತ ಮಾಡಿದಾರೆ ಅದೇ ಕಂಟಿನ್ಯೂ ಉಂಟು, ಮತ್ತು ಏನು ಹೊಸದಲ್ಲಿ ಏನು ಮಾಡಲಿಲ್ಲ. BJP ಅವರು ಮಾಡಿದ್ದೆ ಅಂತ ಹೇಳ್ತಾರೆ, ಅದು ಮಾಡಿದ್ದೆ ಗೊತ್ತಲ್ಲ, ಪೇಪರ್ನಲ್ಲಿ ಮಾಡಿದ್ದಾರೆ, ಪೇಪರ್ನಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಫುಲ್ಲು ಇಡೀ ಎರಡು ಪೇಪರ್, ಇಡೀ ಉದಯವಾಣಿ, ಡೆಕ್ಕನ್ ಹೆರಾಲ್ಡ್ ಯಾವುದೇ ಒಂದು ನೋಡಿದ್ರೆ ಫುಲ್ ಮಾಡಿದ್ದಾರೆ. ಜನರಿಗೆ ಬೇಕಾದ ಸವಲತ್ತು ಸಿಗಲಿಲ್ಲ ಇಷ್ಟು ತನಕ. ಅದು 7 KG ಹಾಕಿ ತೆಗೆದು ಈಗ 5 KG ಮಾಡಿದ್ದಾರೆ, 2 KG ಕಡಿಮೆ ಮಾಡಿದ್ದಾರೆ. ನೀವು ಕೇಳಿ ಏನು ನೋಡಿ, ಒಂದು ಹೂ ಅಲ್ಲಿ ಮಸೀದಿಯಿಂದ ಒಂದು ಪಂಜಿಮಾರಿಂದ 2 ಕಿಲೋಮೀಟರ್ ರೋಡ್ ಮಾಡಲಿಕ್ಕೆ ಇತ್ತು ಇಷ್ಟು ತನಕ. ಅದು ಜನರಿಗೆ ಬೇಕಾದಂಥ ರೋಡ್ ಅದು ಆಗಲಿಲ್ಲ ಇಷ್ಟು ತನಕ. 2 ಕಿಲೋಮೀಟರ್ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ, ಗೊತ್ತಾಯ್ತಲ್ಲ. ಇದು 224 ಕ್ಷೇತ್ರದಲ್ಲಿ ವೀಕ್ MLA ಅಂದರೆ ಇದು ಕಾಪು ಕ್ಷೇತ್ರ, ಏನು ಮಾಡಲಿಲ್ಲ. ಜನರಿಗೆ ಬೇಕಾದದ್ದು ಅದೊಂದು ರಸ್ತೆ, ಎಷ್ಟು ಸಮಯದಿಂದ ಅದು ಉಂಟು, ಅದು ಮಾಡಲೇ ಇಲ್ಲ. ಯಾರು ಈ ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರು ಬರಬೇಕು. ಮುಂಚೆ ವಿನಯ್ ಕುಮಾರ್ ಸಿರುವಾಗ ತುಂಬ ಎಂಥ ಬೇಕು ಅಂಥ ರಸ್ತೆ ಮಾಡಿದ್ದಾರೆ. ಇದೆಲ್ಲ ಶಿರುವಾಗಿ ನೋಡಿ, ಇದರ ಡಬ್ಬಲ್ ರೋಡ್ ಮಾಡಿದ ಅವರೇ. ಅದೇ ಇದಕ್ಕೆ ಒಂದು ಕಮ್ಮ ಹಾಕ್ಲಿಕ್ಕೆ ಅವ್ರು ಆಗ್ಲಿಕ್ಕಿಲ್ಲ, ಲೈಟ್ ಕಮ್ಮ ಹಾಕ್ಲಿಕ್ಕೆ ಆಗಲಿಲ್ಲ. ವೈಫಲ್ಯ 100 ಕ್ಕೆ 100 ವೈಫಲ್ಯ. ಅವ್ರು ಮಾತಿಲ್ಲ ದೊಣ್ಣ, ನಾನು ನನ್ನ ಒಂದು 10-40 ಸರ್ವಿಸಲ್ಲಿ ಕಾಪು ಕ್ಷೇತ್ರದ ಒಂದು 10 ವರ್ಷದಿಂದ ಅವ್ರು ಒಂದು ಶಬ್ದ ಮಾತಾಡಿಲ್ಲ ವಿಧಾನಸಭೆಯಲ್ಲಿ. ನಾನು ನೋಡಲಿಲ್ಲ, ನಾನು ರಾಜಕೀಯ ವ್ಯಕ್ತಿ, ನಾನು ನೋಡಲಿಲ್ಲ ಅವ್ರು ಮಾತಾಡಿದ್ದು. ಬೇರೆ ಅದು ಗೊತ್ತುಂಟಲ್ಲ, ಅದು ಒಂದು 400 ರೂಪಾಯಿ ಗ್ಯಾಸ್ ಇದ್ದದ್ದು 1,100 ಆಗಿದೆ, ಅದು ಜನರಿಗೆ ಗೊತ್ತುಂಟು. ಯಾವುದಕ್ಕೆ ಕಡಿಮೆ ಇಲ್ಲ, ಎಣ್ಣೆ ಯಾವ ಕಾಲು ಬೇಲಿ ಯಾವುದು, ಈರುಳ್ಳಿ ಅಗ್ಗ ಅಂದರೆ ನೀರುಳ್ಳಿ, ಈಗ ಮತ್ತೆ ಏನಿಲ್ಲ. ಅದು ಉಂಟಲ್ಲ, ಅದು ಅದು ಇದು ಸರಿಯಲ್ಲ. ಧರ್ಮ ಒಂದು ರಾಜಕೀಯ ತರೋದು ಅದು ಸರಿ ತಪ್ಪು, ಇದು ಬರಬಾರ್ದು. ಏನದು ನಮ್ಮ ಧರ್ಮ, ಹಿಂದೂ ಧರ್ಮ ನಮ್ಮ ನಮ್ಮ ಹಾಗೆ ಇರಬೇಕು, ರಾಜಕೀಯ ತರಬಾರ್ದು. ಕಾಪು ಏನಿಲ್ಲ, ಏನು ಕಾಮಗಾರಿ ಇಲ್ಲ, ಮಾಡಲಿಲ್ಲ ನೋಡಿ. ಇದು ಕಾಪು ಕ್ಷೇತ್ರದಲ್ಲಿ ತರಾತುರಿಯಲ್ಲಿ ಮಿನಿ ವಿಧಾನಸಭಾ ಅದು ಸೊರಕೆ ಅವರು ಮಾಡಿದ್ದು, ಈಗ ಕೆಲಸ ಪೂರ್ತಿ ಆಗಲಿಲ್ಲ. ಈಗ ಉದ್ಘಾಟನೆ ರೆಡಿ ಆಗಿದೆ, ಮಾಡಿದ್ದು ವಿನಯ್ ಕುಮಾರ್ ಸೊರಕೆ. ಈಗ ತರಾತುರಿಯಲ್ಲಿ ಕೆಲಸ ಅರ್ಧದಲ್ಲಿ ಉಂಟು, ಈಗ ಉದ್ಘಾಟನೆಗೋಸ್ಕರ ಹೆಸರಿಗೋಸ್ಕರ ಮಾಡ್ತಾ ಇದ್ದಾರೆ. ಸರ್, 5 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ? ಅಭಿವೃದ್ಧಿಯಾ? ನಾನು ಅಭಿವೃದ್ಧಿ ಆಗಿದ್ದೇನೆ, ರಾಜಕಾರಣಿಗಳು ಅಭಿವೃದ್ಧಿ ಆಗಿದ್ದಾರೆ. ಜಾಸ್ತಿ ಅಭಿವೃದ್ಧಿ ಆದದ್ದು ರಾಜಕಾರಣಿಗಳು, ರಾಜ್ಯ ಅಲ್ಲ.
ವೀಕ್ಷಕರೇ, ಇವತ್ತು ನಾವು ಕಾಪು ವಿಧಾನಸಭಾ ಕ್ಷೇತ್ರದ ಜನರ ಹತ್ರ ಮಾತಾಡಿದ್ವಿ. 5 ವರ್ಷಗಳಲ್ಲಿ ಇಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ, ಅದೇ ರೀತಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದೆ ಎಂಬುದರ ಬಗ್ಗೆ ಕೂಡ ತಿಳಿಸಿದ್ರು. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರನ್ನ ಶಾಸಕರಾಗಿ ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಜನರು ಹೇಳಿದ್ದಾರೆ. ಇದಾಗಿತ್ತು ಉಡುಪಿ ಪಾಲಿಟಿಕ್ಸ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿದ ಜಿವ 24/7.